ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಕ್ಷಮೆ ಮುಕ್ತಿಗೆ ಸಾಧನ. ಕ್ಷಮೆ ಸಾಧನೆ ಬಗ್ಗೆ ಹೇಳ್ತಾ ಶಿಶುಗಳ ಬೋಧಾಮೃತ ಚಂಚಲವಾದ ಮನಸ್ಸು, ವಿಷಯಾಸಕ್ತವಾದ ಮನಸ್ಸು, ಮಲೀನವಾದ ಮನಸ್ಸು, ಈ ಮನಸ್ಸನ್ನ ಶುದ್ಧಗೊಳಿಸ್ಬೇಕು, ನಿಶ್ಚಲಗೊಳಿಸ್ಬೇಕು ಮತ್ತು ವಿಷಯಾಸಕ್ತಿಯಿಂದ ಹೊರಳಿಸಿ ಅದನ್ನ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಸ್ಬೇಕು. ಇದನ್ನೇ ಶಮೆ ಶಮೆ ಅಂತಾರೆ. ಈ ಶಮ ಸಾಧನೆ ಏನಂದ್ರ ಮುಕ್ತಿ ಸಾಧನೆಗೆ ಅತ್ಯವಶ್ಯವಾದಂತ ಒಂದು ಪ್ರಕ್ರಿಯೆ ಆಗಿದೆ. ಅದಕ್ಕೆ ವಿವೇಕ ವೈರಾಗ್ಯಗಳಿಂದ ಶಮೆ ಸಿದ್ಧಿಸುವುದರಿಂದ ತಮೆ, ತಿತಿಕ್ಷೆ, ಉಪರತಿ, ಶ್ರದ್ಧೆ, ಸಮಾಧಾನ ಎಂಬ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಸುಲಭವಾಗಿ ಲಭಿಸುತ್ತವೆ. ಇವೆಲ್ಲ ಮಾಡಿದ ಮೇಲೆ ಏನಂತಾರಪ್ಪ ಅಂತಂದ್ರೆ, ವಿವೇಕ ವೈರಾಗ್ಯ ಶಮಾಧಿ ಷಟ್ ಸಂಪತ್ತಿ ಮತ್ತೆ ಮುಮುಕ್ಷತ್ವ ಈ ಸಾಧನೆ ಮಾಡಿ ನಿಂತವನಿಗೆ ಏನಂತಾರ ಅಂದ್ರ ಜಿಜ್ಞಾಸು ಅಂತಾರ, ಮುಮುಕ್ಷು ಅಂತಾರ. ಇದು ಮಾಡಿದವನಿಗೆ ಮುಮುಕ್ಷು ಆಗಿ ಅವನೊಳಗೆ ಏನಾಗ್ತದ, ಅತೀವವಾದ ಮೋಕ್ಷದ ಹಂಬಲ ಉಂಟಾಗ್ತದ. ಮೋಕ್ಷದ ಹಂಬಲ ಉಂಟಾದಾಗ ಏನಾಗ್ತಾನೆ, ಎಲ್ಲಿ ಹೋಗ್ತಾನವನು? ಮುಮುಕ್ಷತ್ವ ಉಂಟಾದಂತ ಮೋಕ್ಷದ ಹಂಬಲ ಉಂಟಾದವನು ಎಲ್ಲಿಗೆ ಹೋಗ್ತಾನವನು? ಸತ್ಸಂಗಕ್ಕೆ, ಶ್ರವಣಕ್ಕೆ. ಗುರುವಿನ ಬಳಿ ಓಡ್ತಾನವನು. ವಿವೇಕ ವೈರಾಗ್ಯ ಅಲ್ಲಿ ತನಕ ಅವನಿಗೆ ಮೋಕ್ಷದ ಬಗ್ಗೆ ಏನು ಗೊತ್ತಿರಂಗಿಲ್ಲ. ಏನೆಲ್ಲ ಕರ್ಮ ಮಾಡಿರ್ತಾನ, ಯೋಗ ಮಾಡಿರ್ತಾನ, ಏನೆಲ್ಲ ಮಾಡಿರ್ತಾನ, ಸಾಕಷ್ಟು ಗ್ರಂಥಗಳು ಓದ್ಕೊಂಡಿರ್ತಾನ, ಎಲ್ಲಾ ಮಾಡಿದಾಗ ಅವನಿಗೊಂದು ಜ್ಞಾನ ಬರ್ತದ. ವಿವೇಕ, ಸತ್ಯ ಯಾವುದು, ಅಸತ್ಯ ಯಾವುದು, ನಿತ್ಯ ಯಾವುದು, ಮತ್ತೆ ನಿತ್ಯ ಯಾವುದು, ಅನಿತ್ಯ ಯಾವುದು, ಎಲ್ಲ ಗೊತ್ತಾಗ್ತದ. ಆಮೇಲೆ ಇಲ್ಲಿ ನಾವೇನು ಅನುಭವಿಸ್ಕೊತದೀವಿ, ಇವ್ಯಾವ ಉಪಯೋಗ ಇಲ್ಲ, ಈ ಸುಖಗಳು ಯಾವ ನಮಗ, ಮುಂದಿನ ಒಂದು ಪರಮಾನಂದ ಪ್ರಾಪ್ತಿ ಉಪಯೋಗ ಆಗಂಗಿಲ್ಲ ಅನ್ನಂತವ್, ಇವೆಲ್ಲ ಅನಿತ್ಯ ಸುಖಗಳದಾವ ಅಂತ ಅನ್ಕೊಂಡು ಅವನು ವೈರಾಗ್ಯ ತಾಳಿ ಎಲ್ಲ ಮನ ಬುದ್ಧಿ ಚಿತ್ತ ಅಹಂಕಾರ ಎಲ್ಲವನ್ನ ಏನ್ ಮಾಡ್ತಾನ, ಈ ಆಧ್ಯಾತ್ಮ ಸಾಧನೆಗೆ ತೊಡಗಿಸೋಣ ಅಂತೇಳಿ ಕ್ಷಮ ದಮ ಎಲ್ಲ ಇಂದ್ರಿಯಗಳನ್ನ ಮತ್ತೆ ಸಮಾಧಾನ ಎಲ್ಲ ಒಂದ್ ರೀತಿ ಯಾವುದು ಚಂಚಲತೆಗಳು ಇರ್ಲಾರ್ದಂಗೆ, ಚಿಂತೆಗಳು ಇರ್ಲಾರ್ದಂಗೆ ಮಾಡ್ಕೊಂಡು ಕಡೆಗೆ ಒಂದು ಕಡಿ ಶ್ರದ್ಧೆಯಿಂದ ಇದನ್ನ ನಾವು ಸಾಧನೆ ಮಾಡ್ಬೇಕು ಅಂತೇಳಿ ಒಂದು ನಿಷ್ಠೆಯಿಂದ ಹೋಗಿ ಏನ್ ಮಾಡ್ತಾನ, ಮುಮುಕ್ಷು ಆಗ್ತಾನ. ಮುಮುಕ್ಷುತ್ವ ಹೊಂದಿದ ಮೇಲೆ ಅಲ್ಲಿ ಅವನಿಗೆ ಜಿಜ್ಞಾಸು ಅಂತಾರ, ಮುಮುಕ್ಷು ಅಂತಾರ. ಅವಾಗ ಅವ ಏನ್ ಮಾಡ್ತಾನ, ಗುರುವಿನ ಬಳಿಗೆ ಓಡ್ತಾನ. ಗುರುವಿನ ಬಳಿಗೆ ಹೋಗ್ತಾನಲ್ಲ, ಓಡ್ತಾನ ಓಡ್ತಾನ. ಅವನಿಗೆ ಆ ಟೈಮ್ ನೊಳಗ ಮುಮುಕ್ಷತ್ವ ಉಂಟಾಗ್ತದೆ. ಎಲ್ಲಿ ಅಮೆರಿಕ ಎಲ್ಲೋ ಒಂದ್ ಕಡೆ ಕ್ಲಾಸ್ನ ಕೂತಿರ್ತಾರ ಸ್ವಾಮಿ ವಿವೇಕಾನಂದರು, ಏನೋ ಒಂದು ಕಡಿ ಎಲ್ಲೋ ಒಂದು ಇದ್ರೊಳಗೆ ಇವರೆಲ್ಲ ಫಾರಿನ್ ಇಂಡಿಯಾ ಒಂದು ಮಾಡಿದವ್ರೆಲ್ಲ ದೊಡ್ಡ ಶ್ರೀಮಂತರ ಮಕ್ಕಳು ಆಗಿನ ಕಾಲದಾಗ, ಅಲ್ಲಿ ರಾಮಕೃಷ್ಣ ಪರಮಹಂಸರ ಹೆಸರು ಕೇಳ್ತಾರ, ಇವರಲ್ಲಿ ಮುಮುಕ್ಷತ್ವ ಉಂಟಾಗಿರ್ತದ ಅಷ್ಟೊತ್ತಿಗೆ. ಆವಾಗ ಅವರು ರಾಮಕೃಷ್ಣ ಪರಮಹಂಸರು ಬರ್ಲಿ ಓಡಿ ಬರ್ತಾರ, ಓಡಿ ಬರ್ತಾರ. ಎಲ್ಲಿ ಅವ್ರ ಹೆಸರು ಕೇಳಿದ ಕೂಡಲೇ ಓಡಿ ಬರ್ತಾರ. ಮದರ್ ಮೀರಾ ಫ್ರಾನ್ಸ್ ನಾಗಿರ್ತಾಳ, ಶ್ರೀ ಅರವಿಂದರ ಹೆಸರು ಕೇಳಿದ ಕೂಡ್ಲೇನೆ ಆಯ್ತು, ಆಕಿದ ಜೀವನದೊಳಗಿನ ಎಲ್ಲ ಆಸಕ್ತಿಗಳನ್ನ ನಿರಾಸಕ್ತಗೊಳಿಸ್ಕೊಂಡ್ಬಿಡ್ತಾಳ ಆಕಿ.
ಇದೇನ್ ಹುಡುಗಿ ಹಿಂಗಾಯ್ತಲ್ಲ ಒಮ್ಮಿದೊಮ್ಮಿಗೆ ಚೆನ್ನಾಗಿ ಆರಾಮಿರೋ ಹುಡುಗಿನೇ ಹಿಂಗಾಗ್ಬಿಟ್ಲಲ್ಲ ಮೀರಾ ಏನಾಯ್ತಂತ ಫ್ರಾನ್ಸ್ನಾಗ ಅವ್ರ ಮನೆಯೊಳಗೆ ಬಂದಿ ಒಳಗದವ್ರಿಗೆಲ್ಲ ಗಾಬರಿ ಆಗ್ತದ. ಗಾಬರಿ ಆಗಿದ್ಮೇಲೆ ಹಿಂಗ್ಯಾಕ ಅಂತಂದ್ರ ಅಕ್ಕಿ ಒಂದೇ ಒಂದ್ ಚಿತ್ರ ತೆಗಿತಿರ್ತಾಳ. ಯಾ ಚಿತ್ರ ತೆಗಿತಿರ್ತಾಳ ಅಂದ್ರ ಒಂದ್ ಸಾಧು ಮುದ್ದಿನ ಚಿತ್ರ ತೆಗಿತಿರ್ತಾಳ, ಗಡ್ಡ ಬಿಟ್ಟು ಮುದ್ದಿನ ಚಿತ್ರ ತೆಗಿತಿರ್ತಾಳ. ಇದೇನ್ ಚಿತ್ರ ಇದು ಹಿಂಗ್ಯಾಕಿದು, ನೀನ್ ಏನು ಊಟ ಬಿಟ್ಟಿದಿ, ನಿದ್ದೆ ಬಿಟ್ಟಿದಿ, ಎಲ್ಲ ಬರೇ ಈ ಮುದುಕನ್ ಚಿತ್ರ ತೆಗೆದ್ ಕೂತಿಲ್ಲ, ಏನಿದೆ ನಿನ್ ಚಿತ್ರ ತೆಗೆದು, ಬೇರೆ ಚಿತ್ರ ಇಲ್ಲ ನಿನಗಂತ ಏನ್ ಬೈದ್ರು ಮತ್ತಾಕಿ ಅದೇ ಮಾಡ್ಕೊತಿರ್ತಾಳ. ಕಡಿಗೆ ಏನಂತಾರ, ಈಕೆಗೆ ಒಯ್ದು ಮದುವೆ ಮಾಡ್ರಿ ಸರಿ ಹೋತಾಳ ಅಂತ ಮದುವೆನು ಮಾಡ್ತಾರ. ಮದುವೆ ಮಾಡಿದ್ರು ಆಕಿ ಕ್ಯಾರೆಕ್ಟರ್ನಾಗ ಏನೇನು ಚೇಂಜಸ್ ಆಗಲ್ಲ. ಕಡಿಗ ಗಂಡ ಅಂತನ ಈಕಿಗೇನೋ ಬ್ಯಾರೆ ಹತ್ತಿಬಿಟ್ಟದ ತಲೆಯಾಗ, ಆಕಿ ವಿಚಾರದಾಗ ಏನದ ಅದನ್ನ ತಿಳ್ಕೊಳ್ಳೋಣ ಅಂತೇಳಿ ಪಾಪ ಗಂಡನು ಹೆಲ್ಪ್ ಮಾಡ್ತಾನ, ಗಂಡನ ಮನೆಯವರು ಹೆಲ್ಪ್ ಮಾಡ್ತಾರ, ಮತ್ತ ಇವರು ಹುಟ್ಟಿ ತಾಯಿ ಮನೆಯವರು ಹೆಲ್ಪ್ ಮಾಡ್ತಾರ. ಮಾಡಿದ್ಮೇಲೆ ಇದೇನ್ ಮುದುಕ ಇವನ್ ಮ್ಯಾಲ ಚಿತ್ರ ತೆಕ್ಕೋದ್ ಕೂತಿದಲ್ಲ, ಇವ್ ಇರ್ತಾನರ ಎಲ್ಲಿ ಅಂತ ಅಂದತ್ನಾಗ ಹಿಂಗ ಏಷ್ಯಾ ಖಂಡದಾಗ ಒಂದ್ ಕಡೆ ಎಲ್ಲೋ ಯಾವ್ದ ದೇಶದಾಗ ಇರ್ತಾನ, ಏನೋ ದೇಶ ಇಂಡಿಯಾ ಸಹಿತ ಗೊತ್ತಿರಲ್ಲ ಹುಡುಗಿಗೆ. ಅಂದ ಕೂಡ್ಲೇನೆ ಪಾಪ ಅವ್ರ ಹಡಗ್ನಾಗ, ಆಗಿನ ಕಾಲದಾಗ ಏರೋಪ್ಲೇನ್ ಇಲ್ಲ ಏನು ಇಲ್ಲ, ಹಡಗಿನಾಗ ಬರ್ತಾರ. ಈ ಮುದುಕ ನನ್ನ ಗುರು ಅದನ ಇವನಿಗೆ ನೋಡೋ ತನಕ ನನ್ನ ಜೀವನಕ್ಕೆ ಸಮಾಧಾನ ಇಲ್ಲ ಅಂತ ಅಂದ ಕೂಡ್ಲೇನೆ ಅವ್ರು ಬರ್ಬೇಕಾದ್ರೆ ಇಲ್ಲಿ ಅಕ್ಕಿ ಒಂದು ಹನ್ನೆರಡು ಹಿಂಗ ಚಿತ್ರ ತೆಗಿತ ಆ ಒಂದು ಸರ್ಕಲ್ ನಾಗ ಹನ್ನೆರಡು ಭಾಗ ಮಾಡ್ತಾಳ. ಹನ್ನೆರಡು ಭಾಗ ಮಾಡಿ ಹನ್ನೆರಡು ಭಾಗದಾಗ ಹನ್ನೆರಡು ಬಣ್ಣ ತುಂಬುತ್ತಾಳ. ಹನ್ನೆರಡು ಬಣ್ಣ ತುಂಬಿ ಒಂದೊಂದು ಬಣ್ಣಕ್ಕೆ ಒಂದೊಂದು ಅರ್ಥ ಬರೀತಾಳ. ಅರ್ಥ ಬರೆದು ಆ ಅರ್ಥ ಬರೆದದ್ದು ಕೋಡ್ ಡಿ ಕೋಡ್ ಅಂತಿರ್ತದ. ಅದು ಕೆಂಪು ಬಣ್ಣಕ್ಕೆ ಒಂದ್ ಅರ್ಥ ಬರೀತಾಳ, ಹಸಿರು ಬಣ್ಣಕ್ಕೆ ಒಂದ್ ಅರ್ಥ ಬರೀತಾಳ, ಹಳದಿ ಬಣ್ಣಕ್ಕೆ ಒಂದ್ ಅರ್ಥ ಬರೀತಾಳ, ಹಿಂಗೆಲ್ಲ ಬರೀತಾಳ. ಬರೆದು ಆ ಶೀಟ್ ತನ್ನ ಬಲ್ಲಿ ಇಟ್ಕೋತಾಳ, ಅದು ಬಣ್ಣ ಹಚ್ಚಿದ ಪೇಪರ್ ಕೊಟ್ಟು ಕಳಿಸ್ತಾಳ. ಇದು ತಗೊಂಡೋಗಿ ಈ ಬಣ್ಣಗಳನ್ನ ನೋಡಿದ್ರೆ ಆತನಿಗೆ ಏನ್ ಅನಿಸ್ತದ ಅದನ್ನ ಇಲ್ಲಿ ಬರಿಬೇಕಂತ ಬರಿಬೇಕು ಅಂತಾನ ಅವ್ರು ಏನ್ ಮಾಡ್ತಾರ ತಪ್ಪಿ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಹತ್ರ ಬರ್ತಾರ. ದಾಡ್ಡ ಗಾಡ್ಡ ದಾಡಿ ಬಿಟ್ಟಂತ ಮುದುಕರು ಇಂಡಿಯಾದಾಗೆ ಬಹಳ ಅದಾವ. ಅದ್ರಾಗ ಒಬ್ಬ ಭಾರಿ ಫೇಮಸ್ ಮುದುಕದನ ಯಾರಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅಂತ. ಆ ರವೀಂದ್ರನಾಥ್ ಟ್ಯಾಗೋರ್ ಬಲ್ಲಿ ಹೋರಿ ರವೀಂದ್ರನಾಥ್ ಟ್ಯಾಗೋರ್ ಬಲ್ಲಿ ಹೋದ ಕೂಡ್ಲೇನೆ ಅವನು ಭಾರಿ ಪ್ರತಿಭಾವಂತ. ಆ ಟ್ಯಾಗೋರ್ ಆ ಬಣ್ಣದ ಎಲ್ಲ ದೃಶ್ಯಗಳನ್ನ ನೋಡಿ ಏನ್ ಮಾಡ್ತಾರ ಅವುಗಳಿಗೆ ಅರ್ಥಗಳನ್ನ ಅವನು ಬರೀತಾನ. ಬರೆದಾಗ ಏನಾಗ್ತದ ಆ ದೃಶ್ಯಗಳನ್ನೆಲ್ಲ ನೋಡಿ ಬರೆದದ್ದು ಡೀ ಕೋಡ್ ಮಾಡಿದ ಶೀಟ್ ತಗೊಂಡು ಮತ್ತೆ ಮೀರಾಗಿ ಒಯ್ದು ಕೊಡ್ತಾರ. ಇತ್ತಗೋ ಇದು ಅಲ್ಲಿ ಒಬ್ರು ಸಿಕ್ಕಾರ ನೋಡಿ ನಿಮ್ ಗುರುಗಳು ಈ ತರ ಇದ್ರ ಅರ್ಥ ಬರ್ದು ಕೊಟ್ಟಾರ ಅಂತಂದ್ರೆ ಅಕ್ಕಿ ಬರ್ದ ಅರ್ಥಕ್ಕ ರವೀಂದ್ರನಾಥ್ ಟ್ಯಾಗೋರ್ ಬರ್ದ ಅರ್ಥಕ್ಕ ಸೇಮ್ ಮ್ಯಾಚಿಂಗ್ ಸೇಮ್ ಆದ ಕೂಡ್ಲೇನೆ ಅಕ್ಕಿ ಏನಂತಾಳ ಸೇಮ್ ಅದ ಕರೆ ಆದ್ರೆ ಇವ ನಮ್ ಗುರು ಅಲ್ಲ ಅಂದ್ಬಿಡ್ತಾಳೆ. ನಮ್ ಗುರು ಅಲ್ಲ ಮತ್ತಿನ್ನೇನ್ ಇದೆಲ್ಲ ಹೈರಾಣ ಆಗಿ ಹೋಗಿ ಬಂದು ನೀ ಹೇಳ್ದಂಗೆ ಮಾಡಿದ್ರು ಮತ್ತ ನಿನಗೆ ಇದ ಅಲ್ಲ ಅಂದ್ರೆ ಏನ್ ಮಾಡ್ಬೇಕು ನಿನ್ನ ಹಿಂಗ ಡಿಮ್ ಹೊಡ್ಕೊಂಡು ಕೂತೆ ಅಂದ್ರ ಎರಡೂ ಮನೆಗಳ ಮಂದಿಗೆ ಚಿಂತೆ ಇತ್ತದ ನೀನೇ ನಡಿ ಹೋಗಾಮ ಅಂತೇಳಿ ತನಗೆ ಕರ್ಕೊಂಡ್ ಬರ್ತಾರ. ಆ ಗಾನ ಹಡಗನ ಕುಂತು ಆ ಹಡಗ ಆಕಿ ಹೆಂಗಂಗ ಹೇಳ್ತಾಳ ಹಂಗಂಗದ ಡೈರೆಕ್ಷನ್ ದಾಗ ತಗೊಂಡು ಹೋಗ್ತಾರ. ತಗೊಂಡು ಅಂದ್ರೆ ಎಲ್ಲಿಗೆ ಗೊತ್ತದ ಪಾಂಡಿಚೇರಿಗೆ ಗೊತ್ತದ ಪಾಂಡಿಚೇರಿಗೆ ಹಡಗ ಪಾಂಡಿಚೇರಿಗೆ ಹೋದ್ಮೇಲೆ ಅಲ್ಲಿ ಪಾಂಡಿಚೇರಿಯಾಗ ಶ್ರೀ ಅರವಿಂದರ್ ಇರ್ತಾರ. ಅವ್ರ ಅರವಿಂದರ್ ಹತ್ರ ಹೋಗ್ಬಿಡ್ತಾಳ ಆಕಿ ಮುಮ್ಮಕ್ಷು ಹೋಗಿ ಅದ ಕೂಡ್ಲೇನೆ ಅವ್ರು ಏನು ಹೊಸ್ದಾಗಿ ಅವ್ರು ಹುಟ್ಟಿದಾಗಿ ನೋಡುದು ಈಕಿನೇ ನೋಡಿಲ್ಲ ಇವ್ರು ಹುಟ್ಟಿದಾಗಿ ನೋಡುದ್ರೆ ಆಕಿನೇ ನೋಡಿಲ್ಲ ಇಬ್ರು ಏನಪ್ಪ ಬಾಳ ಬಾಲ್ಯದ ಗೆಳೆಯರು ಬಾಲ್ಯರ ಗೆಳತಿಯರ ಅನ್ನಂಗ ಫಸ್ಟ್ ಕ್ಷಣನೇ ಅಂತ ಬರೀ ಅವ್ರು ಒಬ್ರಿಗೊಬ್ರು ಹಚ್ಕೊಂಡು ಮಾತಾಡಿ ಒಬ್ರಿಗೊಬ್ರು ಪ್ರೀತಿಲಿಂತ ಮಾತಾಡಿ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗ್ತಾರ. ತೊಡಗಾಕಿ ಬಂದಾಕಿ ಮತ್ತೆ ಹೋಗಂಗೆ ಇಲ್ರಿ ಇಲ್ಲೇ ಉಳಿದ್ಬಿಡ್ತಾರ ಕಲಾಸ್. ಅದಕ್ಕಂತಾರ ಗುರು ಶಿಷ್ಯರ ಸಂಬಂಧ ಹೆಂಗದ ನೋಡ್ರಿ ಅದು ಭಾರಿ ಪವರ್ಫುಲ್ ಅದು. ನೀನೇನ್ ಮಾಡೋದು ನಾನು ಎಲ್ಲಿ ಬರ್ಬೇಕು ಅಲ್ಲಿ ಬಂದಿ ನಡೆ ಅಂತೇಳಿ ಬಂದ ಕಲಾಸ್ ರಿಟರ್ನ್ ಹೋಗ್ಲೇ ಇಲ್ಲಿ ಅರವಿಂದ ಆಶ್ರಮ ಕಟ್ಟಿ. ಅರವಿಂದರಿಗೇನು ಬರೇ ಒಂದಿಷ್ಟು ಆಧ್ಯಾತ್ಮ ಸಾಧನೆ ಮಾಡ್ಬೇಕು ಪಾಠ ಹೇಳ್ಬೇಕಂತ ಅಷ್ಟೇ ಇರ್ತದ. ಆದ್ರೆ ಅದನ್ನೊಂದು ಅದ್ಭುತವಾದ ಆಶ್ರಮ ಕೊಟ್ಟಿ
ಅದಕ್ಕೆಲ್ಲ ಒಂದು ಸ್ಥಾನಮಾನ ಕೊಟ್ಟು ಎಂತಿಂತ ಕೆಲಸಗಳು ಮಾಡ್ಯಾರ. ಅಲ್ಲಿ ಒಂದು ಆಶ್ರಮದಾಗ ಒಂದು ಗಿಡ ಅದ ಅಂತ, ಆ ಗಿಡಕ್ಕ ಇಲ್ಲಿ ಆಶ್ರಮ ಕಟ್ಲಕತ್ತೀವಿ, ನೀ ಈ ಸೈಡ್ ಬೆಳಿಬೇಡ ಅಂತ ಮದರ್ ಆರ್ಡರ್ ಮಾಡಿದ್ರೆ ಆ ಗಿಡ ಆ ಸೈಡ್ ಬೆಳೆದದಂತ, ಈ ಗೋಡೆ ಕಡಿ ಅಷ್ಟೇ ನಿಂತ್ಬಿಟ್ಟದಂತ ಬೆಳೆದು. ಯಾವ ರೀತಿ ಆ ಪ್ರಕೃತಿ ಮೇಲೆ ಆ ಅಮ್ಮನ ಹಿಡಿತ ಇತ್ತು ಇವೆಲ್ಲ ನೋಡ್ರಿ. ಒಂದ್ ಕೆಲವೊಂದು ಅಲ್ಲಿ ಹೋದಾಗ ಹೇಳ್ತಾರ, ಬಹಳ ಒಂದು ಅದ್ಭುತವಾದಂತಹ ಒಂದು ಘಟನೆಗಳು. ಅಲ್ಲಿ ಒಂದೇ ಒಂದು ಸೈಲೆನ್ಸ್, ಓಹೋ ಸುಮ್ಮ ಸೈಲೆಂಟ್ ಆಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು, ಸುಮ್ಮಿರ್ಬೇಕು. ಎಲ್ಲ ಅವರೇ ಹೇಳ್ತಿರ್ತಾರೆ, ಏನೇನ್ ಹೇಳ್ಬೇಕು ಎಲ್ಲ ಹೇಳ್ತಿರ್ತಾರೆ ಅಂತದ್ ಒಂದು ಪಾಂಡಿಚೇರಿದೊಂದು ಟ್ರಿಪ್ ಇಟ್ಕೊಳ್ರಿ ಒಂದ್ಸಾರಿ. ನಿಮ್ಗೆ ಎಲ್ಲರೆ ನೋಡಿದ್ರ ಸರಿ, ನೋಡ್ಲಾರ್ದವ್ರು ಪಾಂಡಿಚೇರಿ, ನಿಮ್ ಜೀವನದಾಗ ಏನಾರ ದರ್ಶನ ಮಾಡ್ಕೋಬೇಕಾದ್ರೆ ಪಾಂಡಿಚೇರಿ. ನಮ್ ಕಲ್ಯಾಣಪ್ಪ ಅವ್ರಿಗೆ ಹಿಡ್ಕೋರಿ, ಅವರೆಲ್ಲ ಅರವಿಂದಾಶ್ರಮ ಸಾಧಕರದಾರ, ಎಲ್ಲರು ಪಾಂಡಿಚೇರಿ ಹೋಗಮ್ಮ ಅಂದ್ರೆ ಹೋಗಿ ಬರೋಮ್ಮ ಒಂದ್ಸಾರಿ. ಅವು ಅಲ್ಟಿಮೇಟ್ ಸಾಧನಾ ಕೇಂದ್ರಗಳು ಏನದವ ಅಲ್ಲೆಲ್ಲ, ಮಹಾತ್ಮರ ಒಂದು ಏನೆಲ್ಲ ಇರ್ತಾವ ವ್ಯವಸ್ಥೆಗಳು. ಅವರು ಅರವಿಂದರು ಪ್ರಾಣ ತ್ಯಾಗ ಮಾಡಿದಾಗ ಅವ್ರ ಶರೀರ ಬಂಗಾರದ ವರ್ಣ ಆಯ್ತಂತ, ಬಂಗಾರದ ವರ್ಣ. ಬ್ಯಾರೆ ಅವ್ರದ್ದೇನಾಗ್ತದ ಕೊಳತು ನಾರ್ತದ, ಆದ್ರೆ ಅವ್ರ ಬಂಗಾರದ ವರ್ಣ ಆಯ್ತಂತ. ಆ ಬಂಗಾರದ ವರ್ಣ ಆದಂತ ಒಂದು ಇದನ್ನ ಒಂದು ಡಬ್ಬಿ ಒಳಗೆ ಇಟ್ಟು ಅದನ್ನ ಸಮಾಧಿ ಮಾಡ್ತಾರೆ. ಮುಂದೆ ಮದರ್ ಪ್ರಾಣ ತ್ಯಾಗ ಮಾಡಿದಾಗ ಮತ್ತೆ ಅರವಿಂದರ ಸಮಾಧಿ ಒಳಗಿಂದ ಡಬ್ಬಿ ತೆಗೆದು ಮದರದ ಡಬ್ಬಿ, ಅವರ ಡಬ್ಬಿಯನ್ನ ಕೆಳಗಿಟ್ಟು ಇವ್ರ ಡಬ್ಬಿಯನ್ನ ಮ್ಯಾಲಿಟ್ಟಾರ. ಅದಕ್ಕೇನೋ ಅಂತಾರ, ಅದ್ ಬಾಕ್ಸಿಗೆ ಇಟ್ಟ ಸಮಾಧಿ ಮಾಡ್ಯಾರ. ಏನಾದ್ರೂ ನೀವು ಆಶ್ರಮ ಮಾಡ್ತಿದ್ರಿ ಅಂತಂದ್ರ ಇವಾಗ್ನು ಅವರ ಶರೀರದ ಅವಯವಗಳನ್ನ ಕೊಡ್ತಾರ, ಉಗುರುಗಳು, ದಾಡಿಯ ಕೂದಲುಗಳು, ಏನೋ ಒಂದ್ ಅದರದ ಅವಯವಗಳು ಕೊಡ್ತಾರ. ಅದನ್ನ ತಗೊಂಡು ಬಂದು ನಾವು ಆಶ್ರಮದಲ್ಲಿ ಸ್ಥಾಪನೆ ಮಾಡಿ ಒಂದು ದೇವಸ್ಥಾನದ ಉಪಾಧಿಯಲ್ಲಿ ಅದನ್ನ ಕಟ್ಟಬಹುದು. ಈ ಜಗತ್ತಿನ ಅತ್ಯಂತ ಎತ್ತರದ ಮಟ್ಟದ ಸಾಧನಾ ಕೇಂದ್ರ ಶ್ರೀ ಅರವಿಂದ ಆಶ್ರಮ ಪಾಂಡಿಚೇರಿ, ಅತ್ಯಂತ ಎತ್ತರ ಮಟ್ಟದ್ದು ಇಡೀ ವಿಶ್ವ. ಎಲ್ಲ ಒಂದೊಂದು ಅವರು ಒಂದೊಂದು ಕಣ ಸಹಿತ ಮೋಕ್ಷ ಹೊಂದಬೇಕು ಅನ್ನಂತದ್ದು. ಅವ್ರೇನ್ ಬೇರೆ ಏನು ಹೊಸದ್ ಹೇಳಿಲ್ಲ, ಭಾರತದ ಎಲ್ಲಾ ಸನಾತನ ಸಾಹಿತ್ಯವನ್ನೇ ತಗೊಂಡು ಅವ್ರು ಚಿಂತಿಸಿದ್ದ ಯೋಗ ಅಂದ್ರೆ ಯೋಗ ಸಮನ್ವಯ, ಸಾವಿತ್ರಿ, ಮತ್ತ ಇನ್ನ ಒಂದು ಒಟ್ಟಿ ಮೂರು ಗ್ರಂಥಗಳದವ. ಅವ ಅಕ್ಕ ಅಸಂಖ್ಯಾತ ಗ್ರಂಥಗಳನ್ನ ಬರೆದಾರ ಅವ್ರು, ಬರೆದ ಗ್ರಂಥಗಳಿಗೆ ಅವ ಸಂಖ್ಯಾ ಮಿತಿನೇ ಇಲ್ಲ, ಬಹಳಷ್ಟು ಗ್ರಂಥಗಳು ಬರೆದಾರ. ಅದ್ರೊಳಗೆ ಸಾವಿತ್ರಿ, ಇಂಟಿಗ್ರಲ್ ಯೋಗ, ಯೋಗ ಸಮನ್ವಯ, ಮತ್ತ ಇನ್ನ ಒಂದು ಲೈಫ್ ಡಿವೈನ್ ಅಂತಂದ್ರೆ ದಿವ್ಯ ಜೀವನ ಅಂತೇಳಿ ಈ ರೀತಿ ಗ್ರಂಥಗಳು ಅದಾವ. ಅವ ಗ್ರಂಥಗಳು ಇಂಗ್ಲಿಷ್ನಾಗ ಅದಾವ, ಅವ್ ಕನ್ನಡದಾಗ ಹೇಳಿದ್ರು ಅಷ್ಟು ಸರಳ ತಲೆ ಕೂಗಂಗಿಲ್ಲ. ಆದ್ರೆ ಅವ್ರದ್ದು ಆಶಯ ಏನದ, ಅವ್ರ ತತ್ವಗಳು ಏನದವ ಮ್ಯಾಲ ಮ್ಯಾಲೆ ತಿಳ್ಕೊಂಡಿನಿ. ಬಹಳ ಒಳಗ್ ಹೋಗ್ಲಕ್ಕ ನನಗ ಇವೆಲ್ಲ ಬೇರೆ ಬೇರೆ ಗೊತ್ತಿದ್ದಕ್ಕ ನನಗ ಅದ್ರೊಳಗ ಅಷ್ಟೊಂದು ಹೋಗ್ಲಕ್ ಮನ್ಸು ಯಾಕೋ ತಯಾರಾಗ್ಲಿಲ್ಲ. ಆದ್ರೂ ಅವ್ರ ಬಗ್ಗೆ ಏನು ನನಗೆ ಕಡಿಮೆ ಗೌರವ ಇಲ್ಲ. ಆಶ್ರಮದ ಸಾಧಕರು ಸಹಿತ ಬಹಳ ಅಮೂಲ್ಯವಾದ ರತ್ನಗಳು ವಜ್ರಗಳಿದ್ದಂಗ ಈ ಒಂದು ಭೂಮಿ ಮೇಲೆ. ಡಾಕ್ಟರ್ ಬಿ ಆರ್ ಬೀಡ್ ಅಂತದರ ಇಲ್ಲಿ ರಾಯಚೂರಾಗ, ಅವರು ಈ ಅರವಿಂದ ಆಶ್ರಮದ ಮ್ಯಾಡ್ ಆಫ್ ಅರವಿಂದೋ ಅಂದ್ರೆ ಏನ್ ತಪ್ಪಿಲ್ಲ ಅಂತ ಹುಚ್ಚು. ಅವರಿಗೆ ದಿನ ಒಂದು 8-10 ತಾಸು ಅರವಿಂದ ಆಶ್ರಮದ ಆ ಸಾಹಿತ್ಯಗಳನ್ನು ಓದುವುದು ಬರೆಯುವುದರಲ್ಲಿ ತೊಡಗಿರ್ತಾರ ಅವ್ರು. 10 ತಾಸು ಮಿನಿಮಮ್, 10 ಬೆಳಿಗ್ಗೆ 4 ತಾಸು ಸಂಜೆಗೆ 4 ತಾಸು ಹಾಸ್ಪಿಟಲ್ ನೊಳಗೆ ಪ್ರಾಕ್ಟೀಸ್ನು ಮಾಡ್ತಾರ. ಅವರು ಆಯುಷ್ ಡಾಕ್ಟರ್ ಆಗಿ ರಿಟೈರ್ ಆಗ್ಯಾರ, ಆಯುಷ್ ವೈದ್ಯಾಧಿಕಾರಿ, ಜಿಲ್ಲಾ ವೈದ್ಯಾಧಿಕಾರಿ ಆಗಿ ರಿಟೈರ್ ಆಗ್ಯಾರ. ನಮ್ಗೆಲ್ಲ ಇವತ್ತೇನಾರ ಅಧ್ಯಾತ್ಮ ಸಾಧನೆ ಫಲ ತುಂಬ್ಯಾರ ಅಂತಂದ್ರ ಅವ್ರು ನಮ್ಗ ಬಹಳ ಉಪಕಾರ ಮಾಡ್ಯಾರ. ಆಫೀಸ್ ಮುಗಿದ ಕೂಡ್ಲೇನೆ ಅವ್ರ ಹತ್ರ ಹೋಗಿದ್ರೆ ಆಫೀಸ್ನಿಂದ ದಣದ್ ಬಂದಿರ್ತಾರಂತ ಎಲ್ಲರಿಗೆ ಸ್ನಾಕ್ಸ್, ಬಿಸ್ಕಿಟು, ಟೀ, ಚಕ್ಲಿ, ಚೂಡೋ ಏನಿದ್ದಿದ್ದೆಲ್ಲ ಮಾಡಿ ಗಟ್ಟನ ಅಲ್ಲಿ ಚಾ ಮಾಡಿ ಕುಡಿಸಿ ಕುಂದಿರ್ಸಿ ಪಾಠ ಹೇಳಂಗ್ ಮಾಸ್ಟರ್ ಏನೆಲ್ಲ ಮಾಡ್ತಾರ ರಾಯಚೂರಾಗ. ಅಂತದೊಂದ್ ದೊಡ್ಡ ಭಾಗ್ಯ ನಮ್ಮಲ್ಲಿ. ಆದ ಯಾಕೆ ಹೇಳ್ಬೇಕಂತಂದ್ರೆ ಈ ಸಾಧನೆ ಮಾಡೋದು ಆ ರೀತಿ ಇರ್ತದ.
ಮುಮುಕ್ಷತ್ವ ಅನ್ನೋದು ಉಂಟಾಗಿ ಗುರುಗಳ ಬಳಿಗೆ ಬಂದಾಗ ಈಗೇನಾಗದ, ನೀವೆಷ್ಟು ಲಕ್ಕಿ ಆದಿರಿ ಅಂದ್ರ ನೀವೇನ್ ಗುರುಗಳ ಬಳಿಗೆ ಬಂದಿಲ್ಲ, ಗುರುಗಳೇ ನಿಮ್ಮ ಬಳಿಗೆ ಬಂದ. ಇದು ಮುಮುಕ್ಷತ್ವಕ್ಕಿಂತ ಇನ್ನ ದೊಡ್ಡ ಲಾಟ್ರಿ. ಗುರುಗಳೇ ನಿಮ್ಮ ಬಳಿಗೆ ಬಂದ್ಬಿಟ್ರಿ. ಅವ್ರೇನ್ ಗುರುಗಳ ಬಳಿ ಹುಡುಕೊಂಡು ನೀವೆಲ್ಲಿ ಬಂದಿರಿ, ನೀವೇ ನಿಮ್ಮ ಹತ್ರನೇ ಅವ್ರು ಬಂದ್ಬಿಟ್ಟಾರೆ. ಅವ್ರಕ್ಕಿಂತ ದೊಡ್ಡ ಲಾಟ್ರಿ ನಿಮ್ಮದು. ಕುಂತಲ್ಲೇ ನಿಮ್ ಮನೆಗೆ ಈಗ ಮುಂಜಾನೆ ಎದ್ದಿರೋ ಹಾಸಿಗೆ ಅಂತ ಹೊರಗೆ ಬಂದಿರೋ ಇಲ್ಲ, ಹಂಗೆ ನಸೀಕ್ನಾಗೆ ಅಲ್ಲೇ ಕುಂತಲ್ಲೇ ಪಾಠ ಕೇಳ್ತೀರಿ. ವಿವೇಕ ವೈರಾಗ್ಯಗಳಿಂದ ಶಮೆ ಸಿದ್ಧಿಸುವುದರಿಂದ ದಮೆ ತಿತಿಕ್ಷೆ ಉಪರತಿ ಶ್ರದ್ಧೆ ಸಮಾಧಾನಗಳೆಂಬ ಸೆಟ್ ಸಂಪತ್ತಿ ಮತ್ತು ಮುಮುಕ್ಷತ್ವಗಳು ಎಂಬ ಸಾಧನಾ ಚತುಷ್ಟಯಗಳು ಸುಲಭವಾಗಿ ಲಭಿಸುತ್ತವೆ. ಇವೆಲ್ಲ ಸಂಪತ್ತುಗಳು. ಇವ್ ಹಣ್ಣು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಇವು ಸಂಪತ್ತು ತಿಳ್ಕೊಂಡ್ರೆ ಅವು ಸಂಪತ್ತಲ್ಲ. ಶಮೆ ದಮೆ ಶ್ರದ್ಧೆ ಸಮಾಧಾನ ಉಪರತಿ ತಿತಿಕ್ಷೆ ಇವೇ ಸಂಪತ್ತುಗಳು. ಇವು ಸುಲಭವಾಗಿ ಸಿಗ್ತವೆ. ಯಾವುದು? ವಿವೇಕ ವೈರಾಗ್ಯಗಳನ್ನ ಸಾಧನೆ ಮಾಡಿದ್ರೆ ಅವುಗಳ ಪ್ರಾಪ್ತಿಯಿಂದ ಏನಾಗ್ತದ, ಗುರು ಸೇವೆ ಸಿಗ್ತದ, ಮತ್ತೆ ಶ್ರವಣ ಮನನ ನಿಧಿತ್ಯಾಸನಗಳು ನಿರ್ವಿಘ್ನವಾಗಿ ಸಾಗುತ್ತವೆ, ನಿರ್ವಿಘ್ನವಾಗಿ ಸಾಗುತ್ತವೆ. ಮತ್ತೆ ಗುರುವಿನ ಸೇವೆ ಮಾಡುವುದಕ್ಕೆ ಸಿಗ್ತದ. ಗುರುವಿನ ಸೇವೆ ಮಾಡುವಂತ ಭಾಗ್ಯ ಜಗತ್ತಿನಾಗ ಬಹಳ ಸ್ವಲ್ಪ ಮಂದಿಗೆ ಸಿಗ್ತದ. ಅಂತದೊಂದು ಭಾಗ್ಯ ಸಿಕ್ಕಾಗ ಅದೊಂದು ಲಾಟ್ರಿ ಟಿಕೆಟ್ ಅಂತೇಳಿ ತಿಳ್ಕೊಂಡು ಆ ಸೇವೆಯನ್ನು ಮಾಡಿ ಆ ಕೆಲಸವನ್ನ ದಾಟಿಸ್ಬೇಕು. ಗುರು ಸೇವೆ ಮತ್ತು ಶ್ರವಣ ಮನನ ನಿಧಿತ್ಯಾಸನಗಳು ನಿರ್ವಿಘ್ನವಾಗಿ ಸಾಗುತ್ತವೆ. ಆ ಶ್ರವಣಗಳಿಂದ ಏನಾಗ್ತದಪ್ಪ ಅಂತಂದ್ರೆ, ಶ್ರವಣಾದಿಗಳಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಲಭಿಸುತ್ತದೆ. ನಾನೇ ಬ್ರಹ್ಮನಿದ್ದೇನೆ, ಅಯಂ ಆತ್ಮ ಬ್ರಹ್ಮ ತತ್ತು ತ್ವಂ ಅಸಿ, ಈ ಜ್ಞಾನ ಲಭಿಸುತ್ತದೆ. ಆ ಜ್ಞಾನದಿಂದ ಏನಾಗ್ತದ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಮತ್ತು ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ದೊರಕುತ್ತದೆ. ಈ ರೀತಿ ಶಮೆ ಮುಕ್ತಿಗೆ ಸಾಧನವಾಗಿರುತ್ತದೆ. ಮನಸ್ಸಿನ ನಿಯಂತ್ರಣದಿಂದಲೇ ನಿಮಗೆ ಮುಂದಿನ ಎಲ್ಲ ಸಾಧನೆಗಳು ಆರಂಭ ಆಗ್ತಾವ. ಆ ಸಾಧನೆಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮನಸ್ಸಿನ ನಿಯಂತ್ರಣ ಬಹಳ ಮುಖ್ಯ ಆಗಿದೆ. ಈ ಬಗ್ಗೆ ಶ್ರುತಿ ಅಂದ್ರೆ ಮನಯವ ಶ್ರುತಿ ಅಂದ್ರೆ ವೇದವಾಕ್ಯ, ಮತ್ತೇನಿಲ್ಲ. ಶ್ರುತಿಗಳಂದ್ರೆ ವೇದವಾಕ್ಯ. ಮನಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಿ ಮುಕ್ತಾಯ ನಿರ್ವಿಷಯ ಸ್ಮೃತ ಎಂಬುದಾಗಿ ಹೇಳಿದ್ದಾರೆ. ನಿಮ್ಮ ಬಂಧನಕ್ಕ ಮತ್ತು ಕಾರಣಕ್ಕ ಮೋಕ್ಷಕ್ಕ ಯಾವುದು ಕಾರಣ? ಬಂಧನಕ್ಕುಂಟು ಮಾಡೋದು ಮತ್ತು ಮೋಕ್ಷ ಉಂಟು ಮಾಡೋದು ಯಾವುದಂದ್ರೆ ನಿಮ್ಮ ಮನಸ್ಸೇ. ನೀವು ಇವತ್ತೆಲ್ಲಾರೆ ನೀವು ಬಂಧನಕ್ಕೊಳಗಾಗಿರಿ ಅಂದ್ರೆ ನಿಮ್ಮ ಮನಸ್ಸೇ ಆ ಕಾರಣ. ನಿಮ್ಮ ಮನಸ್ಸು ಎಲ್ಲೋ ಒಂಥರ ಭಾರ ಆಗ್ಯದಂದ್ರೆ ಅದಕ್ಕೆ ನಿಮ್ಮ ಮನಸ್ಸೇ ಕಾರಣ. ಮತ್ತೆ ಮೋಕ್ಷ ಆಗ್ಯದ, ಆರಾಮ ಆನಂದ ಅದ ಅಂದ್ರೆ ಅದಕ್ಕೂ ನಿಮ್ಮ ಮನಸ್ಸೇ ಕಾರಣ. ಅದು ಯಾವಾಗ ಬಂಧನಕ್ಕೊಳಗಾಗ್ತದ ಅಂತಂದ್ರೆ, ಯಾವಾಗ ಈ ಲೌಕಿಕ ವಿಷಯಗಳಲ್ಲಿ ತೊಡಗ್ತದೋ ಆವಾಗ ಅದು ಬಂಧನಕ್ಕೊಳಗಾಗ್ತದ, ಭಾರ ಆಗ್ತದ. ಸಿಕ್ಕಾಗ ಒಂದಿಷ್ಟು ಎಂಜಾಯ್ ಮಾಡ್ತದ, ಸಿಗ್ಲಿಲ್ಲ ಅಂದ್ರೆ ಭಾರ ಆಗ್ತದ. ಮತ್ತೇನಿದ್ರು ಬಂಧನಕ್ಕೊಳಗಾಗ್ತದ. ಮತ್ತೆ ಸಿಗ್ಲಾರ್ದಾಗ ಏನಾಗ್ತದ? ಭಾರ ಆಗ್ತದ. ಅದಕ್ಕೆ ಅದ್ರ ಮೇಲಿನ ಆಸಕ್ತಿ ತೆಕ್ಕೊಂಡ್ಬಿಟ್ರಿ, ನಿರ್ವಿಷಯ ಆಸಕ್ತಿ ಆದ್ರೆ ಅಂತಂದ್ರೆ ಮುಕ್ತವಾಗ್ತದ, ನಿಶ್ಚಿಂತೆ ಆಗ್ತದ ಅಂತ ಈ ರೀತಿ ಹೇಳ್ತಾರೆ. ಅದಕ್ಕೆ ಮನಸ್ಸನ್ನ ಶುದ್ಧಗೊಳಿಸು, ಶುದ್ಧ ಮನಸ್ಸೇ ಶುಭ ತೀರ್ಥ. ಇದ್ರಾಗ ಹೇಳ್ತಾರಪ್ಪ ಅಂತಂದ್ರೆ, ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದನೇ ಪದದೊಳಗ ವಿಮಲ ಮಾನಸದಿಂದ ಶುಭ ತೀರ್ಥ ಉಂಟೆ. ನಿಮ್ಮ ಮನಸ್ಸು ಸ್ವಚ್ಛ ಇಟ್ಕೋರಿ. ಈ ಕಾರಣದಿಂದ ಆ ಸ್ವಚ್ಛವಾದ ಮನಸ್ಸಿನಿಗಿಂತ ಶುಭವಾದ ತೀರ್ಥ ಎಲ್ಲಿ ಇಲ್ಲ. ಯಾವ ತೀರ್ಥಕ್ಷೇತ್ರಕ್ಕೆ ಹೋದ್ರು ಮನಸ್ಸು ಹೊಲಸಿಟ್ಕೊಂಡಿದ್ರಿ ಅಂತಂದ್ರೆ ಎಂದು ಉದ್ಧಾರ ಆಗ್ಬೇಕು. ನೀವು ಎಲ್ಲಿ ಹೋಗೋದ್ ಬೇಕಾಗಿಲ್ಲ. ಇದ್ದಲ್ಲೇ ಮನಸ್ಸು ಸ್ವಚ್ಛ ಇಟ್ಕೊಂಡಿದ್ರಿ ಅಂತಂದ್ರೆ ಅದಕ್ಕಿಂತ ತೀರ್ಥಕ್ಷೇತ್ರ ಮತ್ತೊಂದಿಲ್ಲ, ಶುಭವಾದ ತೀರ್ಥಕ್ಷೇತ್ರ ಅಂತ ಹೇಳ್ತಾರ. ಮನಸ್ಸು ಮಲ ವಿಕ್ಷೇಪ ದೋಷಗಳಿಂದ ಮಲೀನವಾಗಿರುತ್ತದೆ. ಜನ್ಮ ಜನ್ಮಾಂತರಗಳ ಪಾಪ ಸಂಸ್ಕಾರವೇ ಮಲದೋಷ. ಇದು ನಾಳೆ ಹೇಳೋಣ. ಮನಸ್ಸು ಶುದ್ಧಗೊಳಿಸಿಕೊಳ್ಳಬೇಕು ಅಂದ್ರೆ ಹ್ಯಾಂಗೆ ಅಂತ. ಶಮೆ ಅಂದ್ರೆ ಮನಸ್ಸು ನಿಯಂತ್ರಣ ಮಾಡ್ಕೊಳ್ರಿ ಅನ್ನೋದು ಒಂದೇದ್ದು. ಮನಸ್ಸು ಶುದ್ಧ ಮಾಡ್ಕೊಳ್ಳಕ ಇವೆಲ್ಲ ನಾಳೆ ಹೇಳೋಣ.
ಪಾಠ ಸಾಕಿ. ಸಿದ್ಧಾಂತ ಶಿಖಾಮಣಿ ಶಿವಸ್ತುತಿ ಒಳಗ ಐದನೇ ಶ್ಲೋಕ, ಸದಾಶಿವ ಮುಖಾಶೇಷ ತತ್ವೋನ್ಮೇಷ ವಿದಾಯಿನೆ. ಎಲ್ಲ ಸದಾಶಿವ ಅನ್ನೋದು ಶಿವ ಅನ್ನೋದನ್ನ ಅನ್ನುವ ಒಂದು ನಿಮ್ಮ ಪರಿಕಲ್ಪನೆ ಏನದಲ್ಲ, ಆ ಪರಿಕಲ್ಪನೆಯಿಂದ 36 ತತ್ವಗಳು ಏನೇನದವ ಎಲ್ಲಾ ತತ್ವಗಳನ್ನ ಏನ್ ಮಾಡ್ತಾನ, ಅಭಿವ್ಯಕ್ತಿಯನ್ನುಂಟು ಮಾಡುವ ಸೃಷ್ಟಿ ಮಾಡಿ ತಾನ್ ಕಡಿಗಿಲ್ಲ, ತಾನೇ ಆ ವಸ್ತುವಾಗಿ 36 ತತ್ವಗಳಾಗಿ ಹೊರಗೆ ಬರೋದಕ್ಕೆ ಏನಂತಾರ, ಆವಿರ್ಭವಿಸುವುದು ಅಭಿವ್ಯಕ್ತಿಯಾಗುವುದು ಅಂತಾರ. ಸೃಷ್ಟಿ ಮಾಡಿ ಸೃಷ್ಟಿಕರ್ತನೇ ಬೇರೆ, ಆ ಸೃಷ್ಟಿನೇ ಬೇರೆ ಆಗೋದಕ್ಕ ಏನಂತಾರ, ಸೃಷ್ಟಿ ಅಂತಾರ. ಸೃಷ್ಟಿ ಮಾಡಿದ್ದಾನೆ, ಆದ್ರೆ ಇಲ್ಲಿ ಆವಿರ್ಭವಿಸಿದ್ದಾನೆ. ಕುಂಬಾರ ಮಡಿಕೆಯನ್ನು ಸೃಷ್ಟಿ ಮಾಡಿದ್ದಾನೆ, ಆ ಮಡಿಕೆನೇ ಬೇರೆ ಕುಂಬಾರನೇ ಬೇರೆ. ಈಗ ಕುಂಬಾರನೇ ಮಡಿಕೆಯಾಗಿ ಆವಿರ್ಭವಿಸಿದ್ದಾನೆ ಅನ್ನಂಗಿದು. ಸೃಷ್ಟಿಯೊಳಗೆ ಏನೇನ್ ತಯಾರಾಗ್ಯದ ಅದೆಲ್ಲ ಆ ಬ್ರಹ್ಮನೇ ಆ ವಸ್ತುವಾಗಿ ಆವಿರ್ಭವಿಸಿದ್ದಾನೆ. ಈ ರೀತಿ ಹೇಳುವ ಮಾತಿದ್ರು, ಆ ರೀತಿ ಮಾಡುವಂತ ಬ್ರಹ್ಮ ಶಿವ ಹೆಂಗದನಂದ್ರ ನಿಷ್ಕಲಂಕ ಸ್ವಭಾವಿಯಾಗಿದ್ದಾನೆ. ಅವನ ಮನಸ್ಸಿನೊಳಗೆ ಏನೇನು ಕಲಂಕಗಳಿಲ್ಲ, ಯಾವ ಯಾವ ರಾಗದ್ವೇಷಗಳಿಲ್ಲ, ಮತ್ತೆ ಯಾವ ಚಂಚಲತೆಗಳಿಲ್ಲ, ಯಾವುದು ಅಂತ ದೋಷಗಳು ಏನೇನು ಇಲ್ಲ. ಮತ್ತೆ ಅವ ಹೆಂಗದನ ನಿಷ್ಕಲಂಕ ಸ್ವಭಾವಾಯ ನಮ ಶಾಂತಾಯ ಶಂಭವೇ. ಅವ ಹೆಂಗದನ ಅಂದ್ರೆ ಶಾಂತದನು, ನಿಷ್ಕಲಂಕವಾಗಿದ್ದಾನೆ ಮತ್ತು ಶಾಂತವಾಗಿದ್ದಾನೆ. ನಿನ್ ಕಲ್ಯಾಣಪ್ಪವ್ರ ಹಾಕ್ಯಾರ ನೋಡ್ರಿ, ಶಾಂತ ಅಂದ್ರೆ ಏನು, ನಿಷ್ಕಲಂಕ ಅಂದ್ರೆ ಏನು, ವ್ಯಾಟ್ಸಪ್ನಾಗ ಹಾಕ್ಯಾರ. ಒಂದೊಂದು ಅಕ್ಷರಗಳಿಗೆ ಒಂದೊಂದು ಅರ್ಥ ಅದ ಇದ್ರೊಳಗೆ, ಸಿದ್ಧಾಂತ ಶಿಖಾಮಣಿ ಒಳಗ. ಈ ಒಂದು ಅರ್ಥಗಳನ್ನ ತಿಳ್ಕೊಳ್ರಿ, ಶಾಂತವಾಗಿರೋದಂದ್ರೇನು, ಚಂಚಲತೆಯನ್ನ ಕಳ್ಕೊಂಡು ಶಾಂತವಾಗಿದ್ದಾನೆ. ಯಾವ್ದ ರೀತಿಯ ಕಲಂಕ ಇಲ್ಲದಂತ ಒಂದು ಸ್ವಭಾವ ಆ ಪರಮಾತ್ಮನದು, ಅಂತ ಶಂಭುವಿಗೆ ನಮಸ್ಕಾರ. ಜೀವ ಶಿವನಾಗುವುದು ಅಂತಂದ್ರೇನು, ನಾವು ಕೂಡ ನಿಷ್ಕಲಂಕ ಸ್ವಭಾವದವರಾಗಬೇಕು, ನಾವು ಕೂಡ ಶಾಂತವಾಗ್ಬೇಕು. ಹಂಗಾದಾಗ ಏನಾಗ್ತದಪ್ಪ ಅಂತಂದ್ರೆ ನಮಗೆ ಶಿವತ್ವ ಬರ್ತದ. ನಮ್ಮ ಮನಸ್ಸು ಕಲಂಕಿತ ಇತ್ತು, ನಮ್ಮ ಮನಸ್ಸು ಅಶಾಂತ ಇತ್ತಂದ್ರೆ ಆವಾಗ ನಮಗೆ ಜೀವತ್ವ ಬರ್ತದ. ಜೀವತ್ವದಲ್ಲಿ ಇರ್ಬೇಕು, ಏನ್ ಶಿವತ್ವದಲ್ಲಿ ಹೋಗ್ಬೇಕು, ಎದುರಾಗಿರ್ಬೇಕು, ಶಾಂತ ಇರ್ಬೇಕು. ಸುಮ್ ತಣ್ಣಗೆ ಏನಾಗಿದ್ದಾಗಲ್ಲ, ಏನ್ ಹೋಗ್ಬಿಟ್ಟು ಸುಮ್ ತಣ್ಣಗಿರ್ಬೇಕು. ಅದೊಂದ್ ಕಲಿಬೇಕು ನಾವು, ಅದೊಂದ್ ಕಲಿಬೇಕು. ಅದ ಬಿಟ್ಟು ಗದ್ಲ ಮಾಡಿ ಅದೇ ಹಂಗ ಇದೇ ಹಂಗ ಅದ ಆಗ್ಲಿಲ್ಲ ಅಂದ್ರೆ ಇದಾಗ ಏನ ಆದ್ರೂ ಹಂಗೆ ಆಗ್ಲಿಲ್ಲ ಅಂದ್ರೂ ಹಂಗೆ ಏನೇನಾಗಂಗಿಲ್ಲ. ಸುಮ್ನೆ ಟೆನ್ಷನ್ ತೊಗೊಳೋದು. ಶಾಂತ ಇರೋದು ಬಹಳ ಮುಖ್ಯ, ಶಾಂತವಾಗಿರೋದು ಬಹಳ ಮುಖ್ಯ ಅದ. ಶಾಂತ ಇರ್ಬೇಕು, ನಿಷ್ಕಲಂಕವಾಗಿರ್ಬೇಕು, ಯಾವ ಕಲಂಕಗಳು ಒಳಗೆ ಇರಬಾರ್ದು ಅಂತ ಹೇಳ್ತಾರೆ. ಈಶ್ವರ ಮತ್ತು ಜೀವ ಅನ್ನುವ ವಿಷಯದ ಬಗ್ಗೆ ಚರ್ಚೆ ನೋಡೋಣ. ಜೀವ ಎಂದರೇನು, ಮೊದಲು ಈಶ್ವರ ಅಂದರೇನು ಅಂತ ತಿಳ್ಕೊಂಡಿದ್ರಿ. ಈಗ ಜೀವ ಎಂದರೇನು ಅಂತಂದ್ರೆ ಅವಿದ್ಯೆ ಅಂತ ಏನದಲ್ಲ, ಅವಿದ್ಯೆ 84 ಲಕ್ಷ ತುಕುಡಿಗಳ ಉಪಾಧಿಯಲ್ಲಿರುವ ಕನ್ನಡಿ ಇದ್ದ ಹಾಗೆ ಇದೆ. ಆ 84 ಲಕ್ಷ ತುಕುಡಿಗಳಲ್ಲಿ ಬ್ರಹ್ಮ ಅಧಿಷ್ಠಾನ ಬ್ರಹ್ಮ ಏನ್ ಮಾಡ್ತಾನ, ತಾನು ಹಿಂಗ ನೋಡ್ಕೊಳಕತ್ತಾನ.
ಅಲ್ಲಿ ಏನಾಗ್ಯದ ಕನ್ನಡಿ ಮಾಯನಲ್ಲಿ ಒಂದೇ ಇದ್ದದಕ್ಕೆ ಒಂದೇ ಪ್ರತಿಬಿಂಬ ಇತ್ತು. ಈಗ ಏನಾಗ್ಯದ ಒಬ್ಬನೇ ಬ್ರಹ್ಮನ 84 ಲಕ್ಷ ಪ್ರತಿಬಿಂಬಗಳು 84 ಲಕ್ಷ ತುಕಡಿಗಳೊಳಗ ಆಗ್ಬಿಟ್ಟದ ಕನ್ನಡಿ ತುಕಡಿ ಒಳಗ. ಹಿಂಗಾಗಿ ಅಧಿಷ್ಠಾನ ಬ್ರಹ್ಮನ 84 ಲಕ್ಷ ಪ್ರತಿಬಿಂಬಗಳು, ಅವಿದ್ಯೆಯ 84 ಲಕ್ಷ ತುಂಡುಗಳು, ಮತ್ತೆ ಪ್ಲಸ್ ಅವಿದ್ಯೆ, ಇವಿಷ್ಟು ಸೇರಿ ಏನಾಯ್ತು ಜೀವ ಆಯ್ತು ಅಂತ ಹೇಳಿದ್ರು. ಈ ಜೀವ ಮುಕ್ತನಾಗಿದ್ದಾನೆ, ಅಲ್ಪಜ್ಞನಾಗಿದ್ದಾನೆ, ಈಶ್ವರ ಪ್ರೇರಕನಾಗಿದ್ದಾನೆ, ಇವೆಲ್ಲ ಹೇಳ್ಕೊತ ಹೋಗ್ತಾರ. ಈಶ್ವರ ಜೀವ ಇವರು ಹೆಂಗದರಪ್ಪ ಅಂತಂದ್ರೆ ಅನಾದಿಯಾಗಿದ್ದಾರೆ ಮತ್ತು ಕಲ್ಪಿತರಾಗಿದ್ದಾರೆ. ಜೀವನು ಅನಾದಿ ಇದ್ದಾನೆ, ಈಶ್ವರನು ಅನಾದಿ ಇದ್ದಾನೆ, ಈಶ್ವರನು ಕಲ್ಪಿತ ಇದ್ದಾನೆ, ಜೀವನು ಕಲ್ಪಿತ ಇದ್ದಾನೆ. ಅನಾದಿ ಅಂದ್ರೆ ಉತ್ಪತ್ತಿ ರಹಿತ, ಕಲ್ಪಿತ ಅಂದ್ರೆ ಇಲ್ಲದೆ ಇದ್ದಂತೆ ತೋರುವುದು. ಇವರಿರುವಲ್ಲೂ ಏನದ ಅಂದ್ರೆ ಮಾಯಾ ಉಪಾಧಿಕರಾಗಿದ್ದು ಅದು ಒಂದೇ ಇರುವುದು. ಈಶ್ವರನಿಗೂ ಮಾಯೆ ಉಪಾಧಿಯಾಗಿದೆ, ಮಾಯೆ ಎನ್ನುವುದು ಒಂದೇ ಇದೆ. ಮಾಯೆ ಒಂದೇ ಇರುವುದರಿಂದ, ಮಾಯೆ ಒಂದೇ ಇರುವುದರಿಂದ ಏನಾಗ್ಯದ ಈಶ್ವರ ಮಾಯೆ ಒಂದೇ ಅದ ಅಲ್ಲಿ. ಈಶ್ವರ ಏನಾಗ್ಯದ ಒಬ್ಬನೇ ಇದ್ದಾನೆ, ಒಂದೇ ಅಖಂಡವಾಗಿರುವುದು ಈಶ್ವರ ಒಬ್ಬನೇ ಇದ್ದಾನೆ. ಈಗ ಮಾಯೆ ಬಗ್ಗೆ ಇನ್ನೊಂದ್ ಸ್ವಲ್ಪ ಜಗ್ತಾರ ಏನಪ್ಪ ಅಂದ್ರೆ, ಮಾಯೆ ಇಡೀ ಬ್ರಹ್ಮಾಂಡಕ್ಕೆ ಅಖಂಡವಾಗಿದೆ. ಸರಿ, ಮಾಯೆ ಇಡೀ ಬ್ರಹ್ಮಾಂಡಕ್ಕೆ ದೊಡ್ಡದು, ಅಖಂಡವಾಗಿದೆ. ಅಖಂಡವಾದಂತ ಒಂದು ಮಾಯೆ ಅದೇ ಬಾರಿ ದೊಡ್ಡದಂತ ತಿಳ್ಕೋಬ್ಯಾಡ್ರಿ. ಮತ್ತ ನಿಮ್ ತಲೆ ಒಳಗ ಇಡೀ ಬ್ರಹ್ಮಾಂಡ ವ್ಯಾಪಕ ಮಾಯನೇ ದೊಡ್ಡದು ಅಂತ ತಿಳ್ಕೋಬ್ಯಾಡ್ರಿ. ಮಾಯೆ ಬಗ್ಗೆ ಬಹಳ ಹಿರಿದಾದಂತ ಒಂದು ನಿಮ್ಮ ಭಾವನೆ ಇರಬಾರ್ದು. ನಿಮ್ಮ ಭಾವನೆ ಎದ್ರ ಬಗ್ಗೆ ಇರ್ಬೇಕು? ಬ್ರಹ್ಮನ ಬಗ್ಗೆ ಇರ್ಬೇಕು, ಬ್ರಹ್ಮನ ಬಗ್ಗೆ ಇರ್ಬೇಕು. ಅದು ಎಷ್ಟೇ ದೊಡ್ಡದಿದ್ರು ಬ್ರಹ್ಮನಷ್ಟು ದೊಡ್ಡದಿಲ್ಲ. ಅದು ಎಷ್ಟೇ ದೊಡ್ಡದಿದ್ರು ಬ್ರಹ್ಮನಷ್ಟು ದೊಡ್ಡದಿಲ್ಲ. ಅದಕ್ಕೆ ಮಾಯೆಯು ಅಪೇಕ್ಷಿಕ ವ್ಯಾಪಕವಾಗಿದೆ. ಈ ಶಬ್ದ ಕಲಿಬೇಕಾಗಿತ್ತು, ನಿನ್ನೆ ಕಲಿಸ್ಬೇಕಾಗಿತ್ತು. ಆದ್ರೆ ಈ ಶಬ್ದ ನಿನ್ನೆ ಅಟ್ಟೆಲ್ಲ ಹೇಳಿದ್ಮೇಲ ಈ ಹೊಸ ಹೊಸ ಶಬ್ದಗಳು ಹೇಳುವಾಗ ಸ್ವಲ್ಪ ಬ್ರೇಕ್ ಹಾಕಿಬಿಡ್ತೇನೆ ನಾನು, ಫ್ರೆಶ್ ಇದ್ದ ಕಲಿಸ್ತೇನೆ ನಾನು. ಅಪೇಕ್ಷಿಕ ವ್ಯಾಪಕವಾಗಿದೆ. ಅಪೇಕ್ಷಿಕ ವ್ಯಾಪಕ ಅಂತಂದ್ರೆ ಒಂದರ ದೃಷ್ಟಿಯಿಂದ ದೊಡ್ಡದು, ಮತ್ತೊಂದರ ದೃಷ್ಟಿಯಿಂದ ಸಣ್ಣದು. ಹಿಂಗ ಮಾಯೆ ದೊಡ್ಡದಿರ್ಬೋದು, ಆದರೆ ಆ ಮಾಯೆಗಿಂತ ಇನ್ನೂ ಒಂದು ದೊಡ್ಡದು ಏನಾರ ಇತ್ತು ಅಂದ್ರೆ ಅದ್ರ ಜೊತೆಗೆ ನಾವು ಕಂಪೇರ್ ಮಾಡಿದ್ರೆ ಅದು ಸಣ್ಣದಾಗ್ಬಿಡ್ತದ. ಈಗ ನಿಮಗ ನಿಮ್ಮ ಮನಿನೇ ದೊಡ್ಡದು, ನಿಮ್ ಮನಿನೇ ದೊಡ್ಡದು ನಿಮಗ. ನಿಮ್ ಮನಿಗೆ ಏನಾರ ಸಾಮಾನುಗಳು ತರ್ಬೇಕಾದ್ರ ಆ ಮನೆಯ ಸಾಮಾನುಗಳ ಏನದವ ನಿಮ್ಮ ಮನಿ ಒಳಗೆ ಹಿಡಿಸ್ತವಲ್ಲ. ಹಿಂಗಾಗಿ ನಿಮ್ಮ ಮನಿ ಒಳಗೆ ಎಷ್ಟು ಸಾಮಾನ್ ತಂದಿರಿ, ಬಜಾರ್ದಾಗ ಏನೇನದಾವ ಎಲ್ಲ ಸಾಮಾನ್ ತಂದು ಮನೆಗೆ ಜಮಸ್ಕೊಂಡಿರಿ, ಬಜಾರ್ದೇ ಬಂದು ನಿಮ್ ಮನೆಗೆ ಸೇರ್ಕೊಂಡವ. ಅಷ್ಟು ದೊಡ್ಡದದ ನಿಮ್ ಮನಿ. ನಿಮ್ ಮನಿ ಅಷ್ಟು ದೊಡ್ಡದಿದ್ರು ಸಹಿತ ಈ ಮನಿಯೊಳಗಿನ ಸಾಮಾನುಗಳ ದೃಷ್ಟಿಯಿಂದ, ಮನಿಯೊಳಗಿನ ಸಾಮಾನ್ ತುಂಬಿಸ್ಕೊಂಡಿರಲ್ಲ ಆ ಸಾಮಾನುಗಳ ದೃಷ್ಟಿಯಿಂದ ನಿಮ್ಮ ಮನಿ ಎಷ್ಟದ? ಬಹಳ ದೊಡ್ಡದ. ನಿಮ್ಮ ಮನೆಯೊಳಗಿನ ವಸ್ತುಗಳ ದೃಷ್ಟಿಯಿಂದ ನೋಡಿದರೆ ನಿಮ್ಮ ಮನಿ ದೊಡ್ಡದೇ ನಾ ವಸ್ತುಗಳು ದೊಡ್ಡದವ? ಮನೆ ದೊಡ್ಡದು, ಮನಿ ದೊಡ್ಡದು, ಮನಿ ದೊಡ್ಡದು. ಆದರೆ ನಿಮ್ಮ ಮನೆಯನ್ನ ಊರಿಗೆ ಕಂಪೇರ್ ಮಾಡಿದ್ರ ನಿಮ್ ಊರ್ಗಿಂತ ನಿಮ್ಮ ಮನೆ ಸಣ್ಣದಾಗತ್ತೆ. ನಿಮ್ ಊರಂದ್ರ ಬ್ರಹ್ಮ ಅಂತ ತಿಳ್ಕೋಬೇಕು. ಆ ಬ್ರಹ್ಮನೊಳಗ ನಿಮ್ಮ ಮನಿ ಅಂದ್ರ ಆ ಬ್ರಹ್ಮನ ಮುಖದ ಮೇಲೆ ಇರುವಂತದೊಂದು ಮಚ್ಚೆ ಇದ್ದಂಗ. ಮನಿ ದೊಡ್ಡದ ಖರೆ, ಊರಿನ ಲೆಕ್ಕಕ್ಕೆ ಕಂಪೇರ್ ಮಾಡಿದ್ರೆ ಸಣ್ಣದು. ನಿಮ್ ಊರು ದೊಡ್ಡದ ಖರೆ,
ನಿಮ್ ಊರನ್ನ ಒಂದು ಹೋಬಳಿ ಲೆಕ್ಕಕ್ಕೆ ಕಂಪೇರ್ ಮಾಡಿದ್ರೆ ಸಾವದಾಗ್ತದ. ನಿಮ್ ಹೋಬಳಿ ದೊಡ್ಡದದ ಖರೇ, ಅದು ತಾಲೂಕದ ಲೆಕ್ಕಕ್ಕೆ ಕಂಪೇರ್ ಮಾಡಿದ್ರೆ ಸಣ್ಣದಾಗ್ತದ. ಅದೇ ರೀತಿ ತಾಲೂಕ ದೊಡ್ಡದು, ಜಿಲ್ಲಾಕ್ಕೆ ಕಂಪೇರ್ ಮಾಡಿದ್ರೆ ಸಣ್ಣದಾಗ್ತದ. ಒಂದರ ದೃಷ್ಟಿಯಿಂದ ದೊಡ್ಡದೆನ್ನಿಸಿಕೊಂಡು ಇನ್ನೊಂದರ ದೃಷ್ಟಿಯಿಂದ ಸಣ್ಣದು ಎನ್ನಿಸಿಕೊಂಡ್ರೆ ಅದಕ್ಕೇನಂತಾರೆ? ಅಪೇಕ್ಷಕ ವ್ಯಾಪಕ, ಅಪೇಕ್ಷಕ ವ್ಯಾಪಕ ಎನ್ನುತ್ತಾರೆ. ಅದಕ್ಕಿಂತ ದೊಡ್ಡದು ಮತ್ತೊಂದಿರಲಿಲ್ಲ ಅಂತಂದ್ರೆ ಅದಕ್ಕೆ ಪರಮ ಪರಮ ಅಂತಾರ, ವಿಭೂ ಅಂತಾರ. ಅತ್ಯಂತ ದೊಡ್ಡದಿರೋದಕ್ಕ ದೊಡ್ಡದು, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಮಾಯ ವಿಷಯದಲ್ಲಿ ಹಂಗೇನಿಲ್ಲ, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಅನ್ನೋ ಪ್ರಶ್ನೆನೆ ಇಲ್ಲ. ಬ್ರಹ್ಮ ಬಹಳ ದೊಡ್ಡವನದನ, ಅವನ ಮುಖದ ಮೇಲಿರುವ ಒಂದು ಮಚ್ಚೆ ಯಾರಲ್ಲಿ ಅದದು? ಒಂದು ಮಚ್ಚೆ ಇದ್ದಂಗದ ಪ್ರಕೃತಿ, ಹಿಂಗ ಹೇಳ್ತಾರ. ಅದಕ್ಕೆ ಒಂದು ಮಾಯೆಯು ಅಪೇಕ್ಷಿಕ ವ್ಯಾಪಕವಾಗಿದೆ. ಅಪೇಕ್ಷಿಕ ವ್ಯಾಪಕ ಅಂದ್ರೆ ಒಂದರ ದೃಷ್ಟಿಯಿಂದ ವ್ಯಾಪಕವಾಗಿದ್ದು ಅಂದ್ರೆ ದೊಡ್ಡದು ಆಗಿದ್ದು ಮತ್ತೊಂದರ ದೃಷ್ಟಿಯಿಂದ ಪರಿಚ್ಛಿನ್ನವಾಗಿದೆ ಅಂದ್ರೆ ಸಣ್ಣದಾಗಿದೆ, ಅದನ್ನ ಅಪೇಕ್ಷಿಕ ವ್ಯಾಪಕ, ಸಣ್ಣದು ವ್ಯಾಪಕ ಎನ್ನುತ್ತಾರೆ. ಯಾವುದು ಒಂದರ ಅಪೇಕ್ಷೆಯಿಂದ ವ್ಯಾಪಕವಾಗಿದ್ದು ಇನ್ನೊಂದರ ಅಪೇಕ್ಷೆಯಿಂದ ಪರಿಚ್ಛಿನ್ನವಾಗಿದ್ದರೆ ಅದು ಅಪೇಕ್ಷಿಕ ವ್ಯಾಪಕ ಎನ್ನಿಸಿಕೊಳ್ಳುತ್ತದೆ. ಪರಿಚ್ಛಿನ್ನ ಅಂತಂದ್ರೇನು? ನಿಮ್ಮ ಊರಂತಂದ್ರೆ ಎದರಲ್ಲಿ ಅಂತೀರಿ ನೀವು? ನಿಮ್ ಊರಾಗಿರೋ ಎಲ್ಲ ಮನೆಗಳನ್ನ ಸೇರ್ಕೊಂಡು ಊರಂತೀರಿ. ಆ ಎಲ್ಲ ಮನೆಗಳ ಪೈಕಿ 500 ಮನೆಗಳು, 2000 ಮನೆಗಳು ಅಂತ ಹಿಂಗಿರ್ತಾವಲ್ಲ, ಈ ಮನೆಗಳ ಪೈಕಿ ಒಂದು ಮನೆ ಇರೋದಕ್ಕ ಪರಿಚ್ಛಿನ್ನ ಅಂತಾರ. ಅಷ್ಟೇ, ಬಹಳಷ್ಟು ಮನೆಗಳ ಮಧ್ಯೆ ಒಂದು ಮನೆ ಪರಿಚ್ಛಿನ್ನವಾಗಿದೆ ಅಂತ. ಇಡೀ ಒಂದೇ ಮನೆ ಇಲ್ಲ, ಅದು ಇಡೀ ಊರಿಗೆ ಒಂದೇ ಮನೆ ಇಲ್ಲ, ಅನೇಕ ಮನೆಗಳ, ಸಣ್ಣ 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 ಮನೆಗಳದ, ಅದಕ್ಕೆ ಪರಿಚ್ಛಿನ್ನ ಅಂತಾರ. ಒಂದೇ ಮನೆ ಇತ್ತಂದ್ರೆ ಆ ಪರಿಚ್ಛಿನ್ನ ಅಂತಾರ. ಅದು ಅಪೇಕ್ಷಿಕ ವ್ಯಾಪಕ ಎನ್ನಿಸಿಕೊಳ್ಳುತ್ತದೆ. ಘಟಾದಿಗಳ ಅಂದ್ರೆ ಮನೆಯ ಸಾಮಾನುಗಳ ಅಪೇಕ್ಷೆಯಿಂದ, ಮನೆಗೇನು ಘಟಾದಿಗಳು ಅಂದ್ರೆ ಘಟ ಅಂದ್ರೆ ಕೊಡ, ಮತ್ತಿನ್ನೇನದು ಅಲ್ಲೆಲ್ಲ ವಸ್ತುಗಳು ಒಲಿ, ಮತ್ತೇನ್ ಮನೆಯಾಗಿರೋ ವಸ್ತುಗಳೆಲ್ಲ ಲೀಸ್ಟ್ ಮಾಡಿ, ಘಟಾದಿಗಳ ಅಂದ್ರೆ ಮನೆ ಸಾಮಾನುಗಳ ಅಪೇಕ್ಷೆಯಿಂದ ಗ್ರಹವು ಅಂದ್ರೆ ಮನೆಯು ಏನಾಗಿದೆ? ವ್ಯಾಪಕವಾಗಿದೆ. ಮನೆ ಒಳಗಿನ ಸಾಮಾನುಗಳ ಅಪೇಕ್ಷೆಯಿಂದ ಅದು ವ್ಯಾಪಕವಾಗಿದೆ. ಬಹಳ ದೊಡ್ಡದು ಮನೆ ಸಾಮಾನುಗಳಕ್ಕಿಂತ ನಿಮ್ ಮನೆ ಬಹಳ ದೊಡ್ಡದು. ಇನ್ನ ಸಾಮಾನುಗಳ ತರದ್ರಾಗೆ ಅದೇರಿ, ಯಾವಾಗ ನೀವು ಸಂಸಾರ ಚಾಲು ಮಾಡಿರಿ, ಗಂಡ ಹೆಂಡತಿ ಕೂಡ ಮನಿ ಮಾಡಿ ಒಂದಿಷ್ಟು ಸಾಮಾನ್ ತರ್ಲಕ್ ಹತ್ತಿದ್ಮೇಲೆ ಇನ್ನ ಅದೇನ್ ತರದ್ ಮುಗ್ದೇ ಇಲ್ಲ, ಇನ್ನ ಹಂಗೆ ತರದೇ ನೋಡೋದು. ಹಂಗೆ ಬಜಾರ್ಕ್ ಹೋದ್ರೆ ಅಂದ್ರೆ ಅತ್ತಿ ಬೇಕೇನ್, ಇದು ಬೇಕೇನ್, ಅದು ತಗೊಳಮೇನ್, ಇದು ತಗೊಳಮೇನ್, ಏನ್ ವ್ಯಾಪಾರ ಇನ್ನ ತರದ್ರಾಗೆ ಅದಿರಿ. ಅಷ್ಟು ಸಾಮಾನ್ ತಂದ ಹಾಕಿದ್ರು ಮನೆಗ್ ಹಂಗೇ ಸೇರ್ಬೇಕ, ಮನೆಗ್ ಹಂಗೆ ಒಂಥರ ಮ್ಯೂಸಿಯಂ ಆದಂಗೆ ಅದ ಮನೆ. ಜಗ್ಗಿ ಆಗ್ಬಿಟ್ಟವ, ಜಗ್ಗಿ ಆಗಿ ಈಗ ನಮ್ಮ ಮನೆಯಾಗ ನಾಳೆ ಪೇಂಟಿಂಗ್ ಚಾಲು ಆಗ್ತದ ಶುಕ್ರವಾರ. ಏನ್ ಮಾಡೋರದಾರ ಅಂದ್ರ ಎಲ್ಲ ತೆಗೆದು ಹೊರಗ್ ಚೆಲ್ಲೋರದಾರ, ಈಗ ಮ್ಯೂಸಿಯಂನಾಗಿಂದೆಲ್ಲ ಜಮಾಶಿದ್ದೆಲ್ಲ ಹೊರಗ್ ತೆಗೆದ್ ಬಿಡಮ್ಮ, ಕಡೆ ಒಗದ್ ಬಿಡಮ್ಮ. ಈ ಸಾಮಾನ್ ತರದು ತರದು, ಬೇಕಾದ ಎಷ್ಟೋ ಬೇಡದ ಎಷ್ಟೋ, ಜಗ್ನ ರೊಕ್ಕದವನ್ನ ಸಾಮಾನ್ ತರದೆ ತುಂಬಿದ್ದೆ ತರದೆ ತುಂಬಿದ್ದೆ. ಈಗ ತುಂಬಿ 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 ಏನಾಯ್ತು, ಈಗ ಮನೆಯಾಗ ಜಾಗ ಇಲ್ಲಾರ್ದಂಗ ಆಗ್ಬಿಡ್ತಲ್ಲ. ಇನ್ನೇನ್ ಮಾಡ್ತಾರ, ಸಾವಕಾಶ ಅವೆಲ್ಲ ಹೊರಗ್ ಚೆಲ್ಲ ಪ್ಲಾನ್ ಮಾಡ್ತಾರ. ಹಿಂಗಾಗಿ ಆ ಘಟಾದಿಗಳ ಅಪೇಕ್ಷೆಯಿಂದ ಮನೆಯು ವ್ಯಾಪಕವಾಗಿದೆ. ಆದರೆ ಅದೇ ಮನೆಯು ಊರಿನ ಅಪೇಕ್ಷೆಯಿಂದ ಪರಿಚ್ಛಿನ್ನವಾಗಿದೆ. ಇಡೀ ಗ್ರಾಮದಲ್ಲಿರುವ ಎಲ್ಲಾ ಮನೆಗಳ ಅಪೇಕ್ಷೆಯನ್ನು ನೋಡಿದರೆ ನಿಮ್ಮದು ಒಂದು ಮನೆ ಅಷ್ಟೇ, ಅನೇಕ ಮನೆಗಳಲ್ಲಿ ನಿಮ್ಮದು ಒಂದು ಮನೆ. ಅದಕ್ಕೆ ಸೂತ್ರ ಏನು? ಒಂದರ ಅಪೇಕ್ಷೆಯಿಂದ ದೊಡ್ಡದಾಗಿರುವಂತ ಮತ್ತು ಇನ್ನೊಂದರ ಅಪೇಕ್ಷೆಯಿಂದ ಸಣ್ಣದಾಗಿರುವಂತಹದ್ದಕ್ಕೆ
ಅಪೇಕ್ಷಿಕ ವ್ಯಾಪಕ ಅಪೇಕ್ಷಿಕ ವ್ಯಾಪಕ ಎನ್ನುತ್ತಾರೆ. ಹಾಗೆಯೇ ಮಾಯೆಯು ಹೆಂಗದಪ್ಪ ಅಂದ್ರೆ ಪೃಥ್ವ್ಯಾದಿಗಳ ಅಪೇಕ್ಷೆಯಿಂದ ವ್ಯಾಪಕ, ಬಹಳ ದೊಡ್ಡದು. ವಸ್ತು ಪ್ರಪಂಚಕ್ಕಿಂತ ಪೃಥ್ವಿ ದೊಡ್ಡದು, ಪೃಥ್ವಿಗಿಂತ ಜಲ ದೊಡ್ಡದು, ಜಲಕ್ಕಿಂತ ಅಗ್ನಿ ದೊಡ್ಡದು, ಅಗ್ನಿಗಿಂತ ವಾಯು ದೊಡ್ಡದು, ವಾಯುಗಿಂತ ಆಕಾಶ ದೊಡ್ಡದು, ಆಕಾಶಕ್ಕಿಂತ ಮಾಯೆ ದೊಡ್ಡದು. ದೊಡ್ಡದು ಖರೆ, ಮಾಯೆಯು ಪೃಥ್ವ್ಯಾದಿಗಳ ಅಪೇಕ್ಷೆಯಿಂದ ವ್ಯಾಪಕವಾಗಿದೆ, ದೊಡ್ಡದು ಎನಿಸಿದೆ. ಆದರೆ ಬ್ರಹ್ಮದ ಅಪೇಕ್ಷೆಯಿಂದ ಪರಿಚ್ಛಿನ್ನವಾಗಿದೆ. ಬ್ರಹ್ಮನ ವಿಷಯ ಬಂದಾಗ ಅದು ಸಣ್ಣದಾಗಿ ಬಿಡ್ತು. ಒಬ್ಬೊಬ್ರು ಅಧಿಕಾರಿಗಳು ಸಗರಾಡ್ತಿರ್ತಾರೆ, ಸೆಟ್ತಿರ್ತಾರೆ, ಒಂದೇ ತಮ್ಮ ಅಧಿಕಾರನೇ ಫೈನಲ್ ಅನ್ನಂಗ. ಅವಾಗ ಏನ್ ಮಾಡ್ತಾರ, ಎಲ್ಲಾ ಜನರ ಮೇಲೆ ತಮ್ಮದೇ ದಬ್ಬಾಳಿಕೆ ಹೆಂಗ್ ಬೇಕಂಗೆ ನಡ್ಸ್ಕೊಂಡು ಹೊಂಟಿರ್ತಾರ. ಅವ್ರಿಗಿದ್ದ ಮೇಲಾಧಿಕಾರಿ ಒಬ್ಬ ಬಂದನಂತಂದ್ರೆ ಏನಾಗ್ಬಿಡ್ತಾರ, ಅವರು ಸಣ್ಣವರಾಗ್ಬಿಡ್ತಾರ. ಅವನಕಿಂತ ಮೇಲಾಧಿಕಾರಿ ಅನ್ನ ತಂದು ಅಲ್ಲಿ ನಿಲ್ಲಿಸಿದ್ರಂತಂದ್ರ ಅವಾಗ ಅವ ಏನ್ ಮಾಡ್ಬಿಡ್ತಾನ, ಅವ ಹೇಳ್ದಂಗ ಇವಾಗ ಕೇಳ್ಬೇಕ. ಇಂಥದ್ಕೆ ಏನಂತಾರೆ, ಅಪೇಕ್ಷಿಕ ವ್ಯಾಪಕ. ಅಪೇಕ್ಷೆ ಎಂದರೆ ಹೋಲಿಕೆ, ಕಂಪೇರ್. ಘಟಾದಿಗಳು ಅಂತಂದ್ರೆ ಮನೆಯೊಳಗಿನ ಎಲ್ಲ ಸಾಮಾನುಗಳು, ಮಠಾದಿಗಳು ಅಂತಂದ್ರೆ ಮನೆಗಳು. ಪರಿಚ್ಛಿನ್ನ ಅಂತಂದ್ರೆ ಚಿಕ್ಕ ಚಿಕ್ಕದು, ಸಣ್ಣದು. ಪೃಥ್ವಿಗಿಂತಲೂ ಜಲ ವ್ಯಾಪಕ, ಜಲಕ್ಕಿಂತಲೂ ಅಗ್ನಿ ವ್ಯಾಪಕ, ಅಗ್ನಿಗಿಂತಲೂ ವಾಯು ವ್ಯಾಪಕ, ವಾಯುಗಿಂತಲೂ ಆಕಾಶ ವ್ಯಾಪಕ, ಆಕಾಶಕ್ಕಿಂತಲೂ ಮಾಯ ವ್ಯಾಪಕ. ಅಂದ್ರೆ ಪಂಚಮಹಾಭೂತಗಳಿಂದ ಅದು ದೊಡ್ಡದು. ಆದರೆ ಮಾಯೆಯು ಬ್ರಹ್ಮನ ಅಪೇಕ್ಷೆಯಿಂದ ಪರಿಚ್ಛಿನ್ನವಾಗಿದೆ, ಅಂದ್ರೆ ಸಣ್ಣದಾಗಿದೆ. ಆದ್ದರಿಂದ ಬ್ರಹ್ಮನಿಗಿಂತ ಸಣ್ಣದು. ಹೀಗಾಗಿ ಮಾಯೆಯು ಅಪೇಕ್ಷಿಕ ವ್ಯಾಪಕವಾಗಿದೆ. ಮಾಯೆ ಅಪೇಕ್ಷಿಕ ವ್ಯಾಪಕವಾಗಿದೆ ಅನ್ನೋದು ಹೇಳಕ್ಕ ಇಟ್ಟ ಕಥೆ ಆಯ್ತು. ಇದು ಅರ್ಥ ಆಗ್ಯದ ಇಲ್ಲ ನಿಮಗ್? ಅಪೇಕ್ಷಿಕ ವ್ಯಾಪಕ ಅಂದ್ರೆ ಏನಂತ? ಎಲ್ಲಕ್ಕಿಂತ ದೊಡ್ಡದು ಬ್ರಹ್ಮನಿಗಿಂತ ಸಣ್ಣದು. ಯಾವುದೇ ವಸ್ತು ಇರ್ಬೋದು, ದೊಡ್ಡದು ಕಾಣ್ಲಕತ್ತಿರ್ಬೋದು, ಅದ್ರಕ್ಕಿಂತ ದೊಡ್ಡದು ಇನ್ನ ಒಂದಿದ್ದಾಗ ಅದು ಸಣ್ಣದಾಗ್ಬಿಡ್ತದೆ. ಅದ್ರಕ್ಕಿಂತ ದೊಡ್ಡದು ಜಗತ್ನಾಗ ಇಲ್ಲವೇ ಇಲ್ಲ ಅನ್ನಂತದ್ ಏನು ಇಲ್ಲೇ ಇಲ್ಲ. ಬ್ರಹ್ಮನ ಒಬ್ಬನ ಬಿಟ್ರೆ ಒಬ್ಬರ ತಲೆ ಮೇಲೆ ಒಬ್ಬರು ಆರೋರು ಅದರು, ಯಾರು ಫೈನಲ್ ಅಲ್ಲೇ ಅಲ್ಲ, ಒಬ್ಬರಿಗಿಂತ ಒಬ್ಬರು ಜೋರು ಅದರು. ಇನ್ನು ಜೀವನಿಗೆ ಉಪಾಧಿಯಾಗಿರುವ ಅವಿದ್ಯೆಯು ಅನೇಕವಾಗಿವೆ. ಇನ್ನ ಜೀವನಕ್ಕೆ ಬಂದ್ಬಿಟ್ರೆ, ಈಗ ಮಾಯ ಬಿಟ್ರು ಇನ್ನ ಜೀವನ, ಜೀವನಿಗೆ ಉಪಾಧಿಯಾಗಿರುವ ಈಶ್ವರನಿಗೆ ಯಾವುದು ಉಪಾಧಿ ಆಗ್ಯದ್ರಿ? ಈಶ್ವರನಿಗೆ ಯಾವುದು ಉಪಾಧಿ? ಮಾಯೆಯೇ ಉಪಾಧಿ. ಜೀವನಿಗೆ ಯಾವುದು ಉಪಾಧಿ? ಉಪಾಧಿ. ಜೀವನಿಗೆ ಉಪಾಧಿಯಾಗಿರುವ ಅವಿದ್ಯೆಯು ಅನೇಕವಾಗಿದೆ. ಅಂದ್ರೆ 84 ಲಕ್ಷ ಜೀವರಾಶಿಗಳು ಉಪಾಧಿಯಲ್ಲಿದೆ. ಆದ್ದರಿಂದ ಜೀವ ಕೂಡ ಅನೇಕವಾಗಿದ್ದು ಪರಿಚ್ಛಿನ್ನವಾಗಿರ್ತಾನೆ. ಸಣ್ಣ 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 ತುಂಡಾಗ್ಬಿಟ್ಟನು ಜೀವ. ಎಲ್ಲರೊಳಗೂ ಜೀವ ಪೀಸ್ 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 ಆಗ್ಬಿಟ್ಟನು. ಈಶ್ವರನಿಗೆ ಉಪಾಧಿಯಾಗಿರುವ ಮಾಯೆಯು ಒಂದೇ ಇದೆ. ಆದ್ದರಿಂದ ಈಶ್ವರ ಒಬ್ಬನೇ ಆಗಿದ್ದಾನೆ. ಏನಾಗ್ಯದ, ಈಶ್ವರ ಒಬ್ಬನೇ ಆಗಿದ್ದಕ್ಕ ಅವ ಪವರ್ಫುಲ್ ಅದನವ. ಇದು 84 ಲಕ್ಷ ತುಂಡು ತುಂಡಾಗಿದ್ದಕ್ಕ ಏನಾಗಿದೆ, ಇದು ಅಶಕ್ತ, ಈಶ್ವರನಿಗಿಂತ ಅಶಕ್ತವಾಗಿದೆ ಇದು ಜೀವ. ಈಶ್ವರ ಒಬ್ಬನೇ ಅದನ ಇಡೀ ಬ್ರಹ್ಮಾಂಡಕ್ಕ, ಅವ ಪವರ್ಫುಲ್ ಅದನ. ಇವ್ರು 84 ಲಕ್ಷ ಜೀವರಾಶಿಗಳ ತುಕುಡಿ ತುಕುಡಿ ಆಗಿದ್ದಕ್ಕೆ ಇದು ಜೀವ ಅಶಕ್ತ ಆಗ್ಬಿಟ್ಟದೆ, ಇದು ವೀಕ್ ಆಗ್ಯದ, ವೀಕ್ ಆಗ್ಯದ. ಆದ್ರೂ ಪವರ್ಫುಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕನ್ನೋದು ಅದಕ್ಕ ಅಡ್ರೆಸ್ ಗೊತ್ತದ. ಈ ಜೀವಕ್ಕ ಒಗ್ಗಟ್ಟಾಗ್ಬೇಕು, ಒಂದಾಗ್ಬೇಕು ಅಂತೇಳಿ ಅವ್ನಿಗೆ ಒಂದಾದ್ರೆ ಚಂದ ಆಗ್ತೀವಿ ಅನ್ನಂತದ್ದು ಉದ್ದೇರಿ ಅದ ಅಲ್ಲ. ಜೀವ ಏನು ಕಡಿಮೆ ಇಲ್ಲ,
ಒಂದ್ ಆಗ್ಬಿಟ್ಟ ಅನ್ನೋದಲ್ಲ ಅಲ್ಲ ಬುದ್ಧಿ ಅವನಿಗೆಲ್ಲಾ ಐಡಿಯಾ ಅದ ಹೆಂಗಂತೇಳಿ. ಈಶ್ವರನೇ ಒಬ್ಬನೇ ಅದನ್ ಖರೆ ಪವರ್ಫುಲ್ ಅದನ್ ಇವನು ಪವರ್ಫುಲ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತೇಳಿ ಇವನಿಗೆ ನಾಲೆಜ್ ಅದ. ಅದ್ ಪ್ರಸಂಗ ಬಂದಾಗ ಒಂದ್ ಆಗ್ತಾನ. ಎಷ್ಟು ಶರೀರಗಳಿವೆಯೋ ಅಷ್ಟು ಸಂಖ್ಯೆಯ ಜೀವರುಗಳು ಇದ್ದಾರೆ. ಅದಕ್ಕೆ ಹೆಂಗ್ ಹೇಳ್ತಾರ, ಈಶ್ವರ್ ಏಕ್ ಜೀವ ಅನೇಕ್. ಈಶ್ವರ ಒಂದೇ, ಜೀವ ಅನೇಕವಾಗಿದ್ದಾವೆ. ಜೀವ ಮತ್ತು ಈಶ್ವರರಲ್ಲಿ ಅನಾದಿ ಭೇದ, ಕಲ್ಪಿತ ಭೇದ ಇರುತ್ತದೆ. ಈಶ್ವರ ಜೀವರಲ್ಲಿ ಕಲ್ಪಿತ ಭೇದವಿದೆ. ಮೀಟ್ ಮಾಡ್ರಿ ಗುರುವೆ, ಕಲ್ಯಾಣ ಗುರುವೆ ಮೀಟ್ ಮಾಡ್ರಿ. ಈಶ್ವರ ಜೀವರಲ್ಲಿ ಭೇದ, ಭೇದ ಹೇಳ್ಯಾರ ನೋಡ್ರಿ. ಈಶ್ವರ ಅಂದ್ರೆ ಏನಂತ ತಿಳ್ಕೊಂಡ್ರಿ, ಜೀವ ಅಂದ್ರೆ ಏನಂತ ತಿಳ್ಕೊಂಡ್ರಿ, ಭೇದ ಅಂದ್ರೆ ಏನಂತ ತಿಳ್ಕೊಳಕತ್ತೀರಿ. ಆರದವ ಅನಾದಿಗಳು ಬ್ರಹ್ಮ ಪ್ರಕೃತಿ ಮತ್ತು ಆ ಬ್ರಹ್ಮ ಪ್ರಕೃತಿಯರ ಸಂಬಂಧ, ಅದು ಸ್ಟಡಿ ಮಾಡಿದ್ರಿಲ್ಲ. ಬ್ರಹ್ಮನು ಅನಾದಿ, ಪ್ರಕೃತಿ ಅಂದ್ರೆ ಮಾಯನು ಅನಾದಿ, ಮತ್ತು ಅದರ ಸಂಬಂಧನು ಅನಾದಿ. ಬ್ರಹ್ಮ ಶುದ್ಧವಾಗಿದ್ದಾನೆ, ಮಾಯೆ ಏನಾಗ್ಯದ ಕಲ್ಪಿತವಾಗಿದೆ, ಪ್ರಕೃತಿ ಅಥವಾ ಮಾಯೆ ಕಲ್ಪಿತವಾಗಿದೆ. ಮತ್ತೆ ಅವುಗಳ ಸಂಬಂಧ ಹೆಂಗದ ಅದನ್ನು ಕಲ್ಪಿತ ಅದ. ಮತ್ತೆ ಅವರ ಸಂಬಂಧ ಇನ್ನೂ ಮುಂದುವರಿದ ಹೆಂಗದಪ್ಪ ಅಂತಂದ್ರೆ ಕಲ್ಪಿತ ಅದ, ಅನಾದಿ ಅದ, ಮತ್ತೇನಿತ್ತು ಆಧ್ಯಾತ್ಮ. ಈ ಮೂರು ಶಬ್ದಗಳು ಅಲ್ಲಿ ತಿಳ್ಕೊಂಡ್ರಿ, ಅನಾದಿ ಬ್ರಹ್ಮ, ಅನಾದಿ ಮಾಯೆ ಅಥವಾ ಪ್ರಕೃತಿ ಮತ್ತು ಅವುಗಳ ಸಂಬಂಧ. ಇಲ್ಲಿ ಏನದ, ಜೀವ ಮತ್ತು ಈಶ್ವರ ಮತ್ತು ಅವುಗಳ ಭೇದ, ಡಿಫರೆನ್ಸ್. ಜೀವ ಅಂದ್ರೆ ಏನು, ಅದು ಅನಾದಿಯಾಗಿದೆ. ಮತ್ತೆ ಈಶ್ವರ, ಅದು ಅನಾದಿಯಾಗಿದೆ. ಮತ್ತೀಗ ಅವುಗಳ ಭೇದದ ಬಗ್ಗೆ ಹೇಳಕತ್ತ. ಹೆಂಗಪ್ಪ, ಜೀವ ಈಶ್ವರರಲ್ಲಿ ಎಂತದದ ಅನಾದಿ ಅದ ಮತ್ತು ಕಲ್ಪಿತ ಭೇದ ಆದ. ಈಶ್ವರ ಜೀವರಲ್ಲಿ ಕಲ್ಪಿತ ಭೇದವಿದೆ. ಎಂತ ಭೇದವಿದೆ ಅಂದ್ರೆ ಅನಾದಿ ಕಲ್ಪಿತ ಭೇದವಿದೆ. ಅನಾದಿ ಆಗಿದೆ, ಕಲ್ಪಿತ ಭೇದ. ಅನಾದಿ ಅಂದರೆ ಉತ್ಪನ್ನ ರಹಿತವಾಗಿದ್ದು, ಕಲ್ಪಿತ ಅಂದರೆ ಇಲ್ಲದ್ದು ಇದ್ದ ಹಾಗೆ ತೋರುವುದು. ಅನಾದಿ ಅಂತಂದ್ರ ಅನ್ಬಾರ್ನ್, ಇನ್ನ ಹುಟ್ಟಿಲ್ಲ, ಎಂದು ಹುಟ್ಟಿಲ್ಲ. ಕಲ್ಪಿತ ಅಂತಂದ್ರೆ ಇಮ್ಯಾಜಿನರಿ, ನಮ್ಮದೇ ಆದಂತ ಒಂದು ಪರಿಕಲ್ಪನೆಯಿಂದ ಅಲ್ಲಿ ಇದ್ದಂಗೆ ಕಾಣ್ಲಿಕ್ಕತ್ತದ. ಅದಕ್ಕೆ ತತ್ವಮಸಿ ಮಹಾವಾಕ್ಯದ ವಾಚ್ಯಾರ್ಥದ ಪ್ರಕಾರ ಜೀವನದ ಏನ್ ಕೆಲಸ, ಈಶ್ವರನಂದ ಏನ್ ಕೆಲಸ ಅಂತಂದ್ರೆ, ಜೀವನು ಈ ಪಿಂಡಾಂಡದ ಅಭಿಮಾನಿ, ದೇಹದ ಅಭಿಮಾನಿ. ಜೀವ ದೇಹದ ಅಭಿಮಾನಿ ಆದ್ರೆ ಈಶ್ವರ ಬ್ರಹ್ಮಾಂಡದ ಅಭಿಮಾನಿ, ಬ್ರಹ್ಮಾಂಡದ ಅಭಿಮಾನಿ. ಹಿಂಗ್ ತಿಳ್ಕೋಬೇಕು, ಬ್ರಹ್ಮ ಪ್ಲಸ್ ಮಾಯೆ ಪ್ಲಸ್ ಮಾಯೆಯಲ್ಲಿ ಬ್ರಹ್ಮನ ಪ್ರತಿಬಿಂಬ ಅಂದ್ರೆ ಈಶ್ವರನಾಗುತ್ತಾನೆ. ಮತ್ತೆ ಕೂಟಸ್ಥ ಅಂದ್ರೆ ಆತ್ಮ ಪ್ಲಸ್ ಅವಿದ್ಯೆ ಪ್ಲಸ್ ಅವಿದ್ಯೆಯಲ್ಲಿ ಕೂಟಸ್ಥನ ಪ್ರತಿಬಿಂಬ ಅಂದ್ರೆ ಜೀವ ಎನ್ನಿಸಿಕೊಳ್ಳುತ್ತಾನೆ. ಬ್ರಹ್ಮ ಈಶ್ವರ, ಕೂಟಸ್ಥ ಜೀವ, ಆತ್ಮ ಅನಾತ್ಮ, ಹಿಂಗೆಲ್ಲ ಹೊರತವ. ಸೃಷ್ಟಿಯ ಪೂರ್ವದಲ್ಲಿ ಜೀವನಿಗೆ ಉಪಾಧಿಯಾದ ಆ ಅವಿದ್ಯೆವು ಜೀವರ ಕರ್ಮಗಳೊಂದಿಗೆ ಮಾಯೆಯೊಳಗೆ ಲೀನವಾಗಿತ್ತು. ಈಗ ನಿಮಗ ಆರು ಐಟಮ್ಗಳು ತಿಳಿದು, ಜೀವ ಅಂದ್ರೇನು, ಈಶ್ವರ ಅಂದ್ರೇನು, ಮತ್ತ ಅವುಗಳ ಭೇದ ಎಂದ್ರೇನು ಅಂದ್ರೆ ಅವು ಮೂರು ಅನಾದಿಗಳದಾವ, ಮೂರು ಅನಾದಿಗಳದವ. ಮತ್ತೆ ಅವುಗಳ ಭೇದ ಹೆಂಗದ ಅಂದ್ರೆ ಕಲ್ಪಿತವಾಗಿದೆ, ಅವೆರಡರ ಭೇದ ಕಲ್ಪಿತವಾಗಿದೆ.
ಇಷ್ಟು ತಿಳ್ಕೋಬೇಕು. ಇನ್ನು ಮುಂದೇನಾಗ್ತದ, ನಿಧಾನವಾಗಿ ಬ್ರಹ್ಮ ಮತ್ತು ಮಾಯೆ ಮತ್ತು ಅವರ ಸಂಬಂಧ ಅನ್ನುವ ಆ ಮೂರು ಅನಾದಿ ವಸ್ತುಗಳು ಹಿಂದಕ್ಕೆ ಉಳಿದು ಬಿಡ್ತಾವು, ಹಿಂದಕ್ಕೆ ಉಳಿದು ಮುಂದೇನ ಬರ್ತಾವಿವು, ಜೀವ ಈಶ್ವರ ಮತ್ತು ಅವುಗಳ ಭೇದ ಅಷ್ಟೇ. ಈಗ ನಾವು ಮುಂದಕ್ಕೆ ಬರ ಲೆಕ್ಕಕ್ಕೆ ತಗೊಳ್ಳೋದು ಬ್ರಹ್ಮ ಮಾಯೆ ಅವುಗಳ ಸಂಬಂಧದ ಬಗ್ಗೆ ಮುಂದೆ ಚರ್ಚೆ ಮಾಡೋದಿಲ್ಲ. ಈಗ ಎದುರ ಚರ್ಚೆ ಮಾಡೋದು ಜೀವ ಈಶ್ವರ ಮತ್ತು ಅವುಗಳ ಭೇದ. ಜೀವನು ಅನಾದಿಯಾಗಿದ್ದಾನೆ, ಈಶ್ವರನು ಅನಾದಿಯಾಗಿದ್ದಾನೆ, ಅವುಗಳ ಭೇದನು ಅನಾದಿಯಾಗಿದೆ. ಮತ್ತು ಆ ಭೇದ ಹೇಗಿದೆ ಅಂದ್ರೆ ಕಲ್ಪಿತವಾಗಿದೆ, ಅನಾದಿ ಕಲ್ಪಿತ ಭೇದವಾಗಿದೆ. ಪರ್ಫೆಕ್ಟ್ ಆಗಿ ಹೇಳಕ್ ಬರ್ತದ್ರೆ, ಜೀವ ಬ್ರಹ್ಮ ಮತ್ತು ಪ್ರಕೃತಿ, ಅಲ್ಲಿ ಮಾಯ ಏನಾದ ಬದಲಿ ಪ್ರಕೃತಿ ತಗೊಳ್ರಿ, ಮತ್ತು ಬ್ರಹ್ಮ ಪ್ರಕೃತಿಯರ ಸಂಬಂಧ, ಮತ್ತು ಜೀವ ಈಶ್ವರ ಮತ್ತು ಜೀವ ಈಶ್ವರರ ಭೇದ, ಇವು ಆರು ಏನದವ ಅನಾದಿ ಆಗ್ಯಾವ, ಇದ್ರಾಗ ಏನು ಡೌಟ್ ಇಲ್ಲ. ಅನಾದಿ ಆದ್ಮೇಲೆ ಬ್ರಹ್ಮ ಶುದ್ಧವಾಗಿದೆ, ಮತ್ತೆ ಅನಾದಿ ಶುದ್ಧ, ಬ್ರಹ್ಮ ಅನಾದಿ ಶುದ್ಧ. ಈ ಶಬ್ದಗಳು ಬಹಳ ಇಂಪಾರ್ಟೆಂಟ್ ಅದಾವ. ಅನಾದಿ ಅಂದ್ರೆ ಉತ್ಪತ್ತಿ ರಹಿತ, ಶುದ್ಧ ಅಂದ್ರೆ ಉಪಾಧಿ ರಹಿತ. ನೆಕ್ಸ್ಟ್ ಬರ್ತದ ಮಾಯೆ ಅಥವಾ ಪ್ರಕೃತಿ ಅಂತ ಏನ್ ಬರ್ತದಲ್ಲ, ಇದು ಹೆಂಗದ ಅಂದ್ರೆ ಇದು ಅನಾದಿ ಕಲ್ಪಿತ, ಅನಾದಿಯಾಗಿದೆ ಮತ್ತು ಕಲ್ಪಿತವಾಗಿದೆ. ಮತ್ತು ಮುಂದ ಅವುಗಳ ಸಂಬಂಧ, ಬ್ರಹ್ಮ ಮತ್ತು ಮಾಯೆಯರ ಸಂಬಂಧ ಹೆಂಗದ ಅಂತಂದ್ರೆ ಅನಾದಿಯಾಗಿದೆ, ಕಲ್ಪಿತವಾಗಿದೆ, ಮತ್ತೆ ಹೆಂಗದಪ್ಪ ಅಂದ್ರೆ ತಾದ್ಯಾತ್ಮವಾಗಿದೆ. ನೋಡುವುದಕ್ಕೆ ಎರಡು, ಇರುವುದಕ್ಕೆ ಒಂದೇ. ಮುಂದೆ ಜೀವ ಹೇಗಿದೆ, ಅನಾದಿಯಾಗಿದೆ. ಈಶ್ವರ ಹೇಗಿದೆ, ಅನಾದಿಯಾಗಿದೆ. ಮತ್ತ ಅವೆರಡರ ಸಂಬಂಧ ಹೇಗಿದೆ, ಅನಾದಿಯಾಗಿದೆ. ಮತ್ತ ಅವೆರಡರ ಸಂಬಂಧ ಅನಾದಿ ಇರುವ ಜೊತೆಗೆ ಹೆಂಗದ, ಕಲ್ಪಿತವಾಗಿದೆ. ಅವುಗಳ ಭೇದ ಕಲ್ಪಿತವಾಗಿದೆ. ಇಷ್ಟು ಬರ್ಬೇಕು ನಿಮ್ಗೆ ಹೇಳಕ್. ತಲೆಗೆ ಹೋಗಿದ್ದು ಬ್ರಹ್ಮ ಅಂತ ಬರ್ಕೊಳ್ರಿ, ಅನಾದಿ ಶುದ್ಧ, ಅನಾದಿ ಕಾಮ ಶುದ್ಧ. ಬ್ರಹ್ಮ ಈಕ್ವಲ್ ಟು ಅನಾದಿ ಕಾಮ ಶುದ್ಧ ಹಿಂಗ್ ಬರ್ಕೊಂಡು, ಅನಾದಿ ಅಂತಂದ್ರೆ ಉತ್ಪತ್ತಿ ರಹಿತ, ಅನ್ಬೋರ್ನ್. ಮತ್ತೆ ಶುದ್ಧ ಅಂತಂದ್ರೆ ಉಪಾಧಿ ರಹಿತ. ನೆಕ್ಸ್ಟ್ ಮಾಯೆ ಅಥವಾ ಪ್ರಕೃತಿ ಅಂತ ತಗೊಂಡ್ರೆ, ಶಾಸ್ತ್ರದಲ್ಲಿ ಮಾಯೆ ಅಂತ ತಗೊಂಡರೆ, ನಾವು ಹೇಳಲ್ಲಿ ಪ್ರಕೃತಿ ಅಂತ ಅದ್ರ ಹೆಸರು ಹಾಕೊಂಡಿವಿ, ಎಲ್ಲ ಒಂದೇ. ಆ ಪ್ರಕೃತಿ ಹೆಂಗದ, ಅದು ಅನಾದಿ ಅದ, ಪ್ಲಸ್ ಕಲ್ಪಿತ ಇಮ್ಯಾಜಿನರಿ ಆಗಿದೆ. ಅನ್ಬೋರ್ನ್ ಅಂಡ್ ಇಮ್ಯಾಜಿನರಿ. ಮತ್ತೆ ಸಂಬಂಧ, ಅವೆರಡರ ಸಂಬಂಧ ಹೆಂಗದ, ಅನಾದಿ ಆಗ್ಯದ, ಕಲ್ಪಿತ ಆಗ್ಯದ, ಆಧ್ಯಾತ್ಮವಾಗಿದೆ. ಯೂನಿಯನ್, ಯೂನಿಯನ್ ಅಂತಂದ್ರೆ ನಾಟ್ ಪರ್ಫೆಕ್ಟ್ ಯೂನಿಯನ್, ಒಂಥರ ಎಂತದಪ್ಪ ಅಂತಂದ್ರೆ ಲುಕಿಂಗ್ ಲೈಕ್ ಯೂನಿಯನ್. ಯೂನಿಯನ್ ಒಂದೇ ಅನ್ನಂಗೆ ಕಾಣ್ತದ. ಯೂನಿಯನ್ ಒಂದೇ ಆಗಿದೆ, ಸಂಬಂಧ ಒಂದೇ, ಬೇರೆ ಇಲ್ಲೇ ಇಲ್ಲ. ಯಾಕ ಹಂಗ ಕಾಣ್ಲಿಕ್ಕತ್ತದ ಅಂದ್ರೆ ಅಲ್ಲಿ ಏನದ, ಭೇದ ಕಲ್ಪಿತ ಭೇದ ಒಳಗೊಂಥರ ಏನೋ ಒಂಥರ ಕಲ್ಪಿತ ಅದ, ಅದರ ಜೊತೆಗೆ ಒಂದು ಯೂನಿಯನ್ ಅದ. ಅಲ್ಲಿರೋದು ಒಂದೇ ವಸ್ತು ಎರಡಾಗಿ ತೋರ್ತಾ ಇದೆ. ಅದು ಹೆಂಗಂದ್ರ ತಾಧ್ಯಾತ್ಮ, ತಾಧ್ಯಾತ್ಮ ಅಂತಾರ ಅದಕ್ಕೆ. ನೋಡ್ಲಕ್ಕ ಎರಡು, ಇರೋದು ಒಂದೇ. ಅದ್ ಹೆಂಗ್ ಕಾಣ್ಲಿಕ್ಕತ್ತ, ನೋಡುವುದಕ್ಕೆ. ಬೈ ಅಪಿಯರೆನ್ಸ್ ಇಟ್ ಈಸ್ ಲುಕಿಂಗ್ ಟು, ಬಟ್ ಬೈ ಎಕ್ಸಿಸ್ಟೆನ್ಸ್ ಇಟ್ ಈಸ್ ಆಕ್ಚುಲಿ ಒನ್. ಆಮೇಲೆ ಜೀವ, ಇದು ಅನಾದಿಯಾಗಿದೆ. ಜೀವ ಅನ್ಬೋರ್ನ್, ಜೀವ ಹುಟ್ಟಿತು, ಜೀವ ಹೋಯ್ತು, ಜೀವ ಬಂತು ಅಂತ ನೀವು ಮಾತಾಡ್ತಿರ್ತೀರಿ.
ಜೀವ ಏನಿಲ್ಲ, ಅದು ಹುಟ್ಟಲ್ಲ ಬರಲ್ಲ, ಅದು ಬ್ರಹ್ಮ ಹೆಂಗ ಅನಾದಿ ಆಗಿರ್ತದೋ ಅದನ್ನು ಹಂಗೆ ಅನಾದಿನೇ ಅದ ಜೀವ. ಇದಕ್ಕೆ ವಚನ ಅದನ್ರಿ ಬಸವಣ್ಣವ್ರ ವಚನ, ಬ್ರಹ್ಮ ನೀನು ಯಾವ ಕಾಲದಿಂದಿದ್ದಿ, ನಾನು ಅದೇ ಕಾಲದಿಂದ ಬಂದವನದಿನಿ ಅಂತ ಹೇಳಿ ಒಂದು ವಚನ ಅದ ಕೇಳಿರಿ. ಇದ ಬ್ರಹ್ಮಗೆ ಚಾಲೆಂಜ್ ಆಗ್ತಂತ ವಚನ ಅದ. ಅದು ಜೀವೋ ಬ್ರಹ್ಮ ಇವ ಭವತಿ ಬಸವಣ್ಣವ್ರ ವಚನದಾಗ ಹೇಳಕತ್ತೀನಿ ನಾನು. ಅದು ಶಂಕರಾಚಾರ್ಯರು, ಕಾಳಿ ಕಂಕಾಲದ ಮುನ್ನ, ಉಮೆಯ ಮದುವೆಗೆ ಮುನ್ನ, ತ್ರಿಪುರ ಸಂಹಾರದ ಮುನ್ನ, ಎಲ್ಲ ಏನು ಪೌರಾಣಿಕ ಘಟನೆಗಳು ಏನಾಗ್ಯಾವ, ಎಲ್ಲ ಘಟನೆಗಳಿಗಿಂತ ಮುನ್ನ 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 ಕೂಡಲ ಸಂಗಮನಾಥಗ ಬಸವಣ್ಣ ಹೆಂಗ್ ಬರೀತಾನಂದ್ರೆ, ಅಂದಿಂಗ್ ಎಳೆಯ ನೀನು, ನೀನ್ ಅವಾಗ ಒಂದು ಬಚ್ಚ ಇದ್ದಂಗಿದ್ದಂತ ನಾವು ಅಂದಿಂಗ ಎಳೆಯ ನೀನು, ಅಂದಿಂಗೆ ಹಳೆಯ ನಾವು. ಸ್ವಲ್ಪ ಇದಕ್ಕೆ ಹೋಗ್ಬೇಕು ದಾವಣಗೆರೆಗೆ. ವಚನ ಎರಡನೇ ವಚನ ಅದ ನೋಡ್ರಿ, ಸಮಗ್ರ ವಚನ ಸಂಪುಟದೊಳಗೆ, ಕಾಳಿಯ ಕಂಕಾಳದಿಂದ ಮುನ್ನ, ಉಮೆಯ ಮದುವೆಗೆ ಮುನ್ನ, ತ್ರಿಪುರ ಸಂಹಾರದ ಮುನ್ನ, ಏನೇನು ದೇವ್ರ ಹೆಸರ ಮೇಲೆ ನೀವೇನೇನು ಪುರಾಣಗಳು ಬರ್ಕೊಂಡಿರಿ, ಆ ಎಲ್ಲ ಘಟನೆಗಳಿಗಿಂತ ಮುನ್ನ 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 ಅಂತ ಬರ್ದಾರ ಅವ್ರು ಶಬ್ದ ಮೂರ್ ಸಾರಿ ಬಳಸ್ಯಾರ. ಎಲ್ಲಕ್ಕಿಂತ ಮುನ್ನ ಹೆಂಗಪ್ಪ ಕೂಡಲ ಸಂಗಮನಾಥ ನೀನ್ ಹೆಂಗಿದ್ದೆ ಅಂದ್ರೆ, ಅಂದಿಂಗೆ ಎಳೆಯ ನೀನು, ಸಣ್ಣ ಬಚ್ಚ ಇದ್ದಂಗ ನೀನ್ ಸಣ್ಣವಪ್ಪ ನೀನು, ಅಂದಿಂಗೆ ಹಳೆಯ ನಾನು, ನೀನು ಎಳೆಯ ಇದ್ದಿ, ನಾನು ಆ ಕಾಲದಿಂದಲೂ ನಾನು ನಿನ್ ಜೊತೆಗೆ ಹಳೆಯನೇ ಆಗಿದ್ದೇನೆ ಅಂದ್ರೆ ಇದ್ರ ಅರ್ಥ ಏನು, ಅನಾದಿ ಜೀವ, ಈಶ್ವರನು ಅನಾದಿ, ಜೀವನು ಅನಾದಿ. ಮತ್ತ ಅವ್ರಿಬ್ಬರದು ಭೇದ ಹೆಂಗದ, ಯಾಕೆ ಭೇದ ಆಗ್ಯದ ಹೇಳ್ರಿ, ಎದ್ರಾಗ ಭೇದ ಅದ ಅವ್ರಿಬ್ಬರದು? ಉಪಾಧಿ. ಬ್ರಹ್ಮಾಂಡ ಉಪಾಧಿ ಒಳಗೆ ಜೀವನಿಗೆ ಮಾಯೆ ಉಪಾಧಿ, ಜೀವನಿಗೆ ಅವಿದ್ಯೆ ಉಪಾಧಿ ಅದ. ಮತ್ತೇನಾಗ್ಯದ, ಮತ್ತಿನ್ನ ಏನ್ ಭೇದ ಆಗ್ಯದ ಅವ್ರಿಗೆ? ಈಶ್ವರ ಬ್ರಹ್ಮಾಂಡ ಕೋಡಿಯ ಜೀವ ಬ್ರಹ್ಮಾಂಡದ ಅಭಿಮಾನಿ ಆಗಿದ್ದಾನೆ, ಜೀವ ಪಿಂಡಾಂಡದ ಅಭಿಮಾನಿ ಆಗಿದ್ದಾನೆ. ಹಿಂಗ ಇದು ಭೇದ ಅದ. ಈ ಭೇದ ಹೆಂಗದಪ್ಪ ಅಂದ್ರೆ ಕಲ್ಪಿತವಾಗಿದೆ, ಇಲ್ಲದ ಭೇದ ಇದ್ದಂಗೆ ತೋರ್ಲಿಕ್ಕತ್ತದ. ಅಂತ ಭೇದ ಏನಿಲ್ಲ ಅವರಲ್ಲಿ, ಅದನ್ನು ಇಲ್ಲದ್ದು ಇದ್ದಂಗೆ ತೋರ್ಲಿಕ್ಕತ್ತದ ಅಂತ ಹೇಳ್ತ. ನೋಡ್ರಿ ವಿಚಾರ ಮಾಡ್ರಿ ಹೆಂಗ ಬರಬ್ಬರಿ ಅದ. ಆರು ಅನಾದಿಗಳು ಮುಗಿದುವ, ಇನ್ನ ಏನಾರ ಡೌಟ್ ಅದಾವ? ಜೀವ, ಈಶ್ವರ, ಅವುಗಳ ಭೇದ, ಬ್ರಹ್ಮ, ಮಾಯೆ, ಅವುಗಳ ಸಂಬಂಧ, ಇವು ಹೇಗಿವೆ ಅನ್ನೋದ್ರ ಬಗ್ಗೆ ಒಂದು ಪ್ರಕ್ರಿಯೆ ಮುಗಿಸ್ತೇನೆ. ಬ್ರಹ್ಮ, ಮಾಯೆ, ಅವುಗಳ ಜೀವ, ಈಶ್ವರ, ಅವುಗಳ ಸಂಬಂಧ, ಓಸು ಕೂಡ ಹೆಂಗ್ ಕೆಲಸ ಮಾಡ್ತೀವಿ ಜಗತ್ತಿನಾಗ ಅನ್ನೋದು ಮುಂದೆ. ಜಗತ್ತಿನಾಗ ಇಲ್ಲೇ ಒಂದೇ ಜಗತ್ತಿನಾಗ ಅದಾವ ಇವೆಲ್ಲ,
ಇವೆಲ್ಲ ರ್ಯಾಂಕ್ ಕೆಲಸ ಮಾಡ್ತಾವ ಅಂತ ಹೇಳ್ತಾರೆ. ಈ ಸೃಷ್ಟಿ ಇದೇನದ ಅಲ್ಲ, ಈಗ ಸದ್ಯ ಏನದ ಅಲ್ರಿ, ಈ ಸೃಷ್ಟಿಗಿಂತ ಹಿಂದ ಇನ್ನೂ ಮತ್ತೊಂದು ಸೃಷ್ಟಿ ಇತ್ತು. ಆ ಸೃಷ್ಟಿ ಏನಾಗಿದೆ, ಪ್ರಳಯ ಆಗಿ ಈ ಸೃಷ್ಟಿ ಬಂದದ. ಏನ್ ಇದೇ ಇದೇ ಫಸ್ಟ್ ಸೃಷ್ಟಿ ಏನಿದೆ ನಿಮ್ಗೆ ಹೆಂಗ ದೇಹ, ಇದೇ ಫಸ್ಟ್ ಇದೇ ಫಸ್ಟ್ ದೇಹ ನಿಮ್ದು ಕಲ್ಪಿಸ್ತದ. ಈ ದೇಹನೇ ಫಸ್ಟ್ ಏನ್ ಲಾಸ್ಟ್ ಅಂತದೇನು ಇಲ್ಲ. ಇದ್ರಂಗ ಎಷ್ಟೋ ದೇಹಗಳನ್ನ ನೀವು ಧರಿಸಿ ತ್ಯಜಿಸಿ ಧರಿಸಿ ತ್ಯಜಿಸಿ ಅಂತ ಮರ್ಯಾದಿಲಿಂತ ಹೇಳೋ ಮಾತ್ ಇದು. ಮರ್ಯಾದಿಲಿಂತ ಹೇಳ ಧರಿಸಿದ್ದೀರಿ ತ್ಯಜಿಸಿದ್ದೀರಿ ಹುಟ್ಟಿದ್ದೀರಿ ಸತ್ತಿದ್ದೀರಿ ಅಂತಂದ್ರೆ ಜರ ಮರ್ಯಾದೆ ಕಡಿಮೆ ಆಗ್ತದ. ಈ ದೇಹ ಎಷ್ಟೋ ಸಾರಿ ತ್ಯಾಗ ಮಾಡಿರಿ ಮತ್ತೊಂದು ದೇಹ ತಗೊಂಡು ಬಂದಿರಿ. ಇದು ಯಾವದ್ರಾಗ ಜೀವನಲ್ಲಿ ಮತ್ತು ಬ್ರಹ್ಮಾಂಡನಲ್ಲಿ ಸೃಷ್ಟಿ, ಈಗಿನ ಸೃಷ್ಟಿ ಈಗದ, ಮುಂದೊಂದಿನ ಪ್ರಳಯ ಆಗ್ತದ, ಮತ್ತೊಂದು ಸೃಷ್ಟಿ ಬರ್ತದ, ಮತ್ತ ಹಿಂದೂ ಒಂದು ಸೃಷ್ಟಿ ಇತ್ತು, ಮತ್ತೆ ಆ ಸೃಷ್ಟಿ ಪ್ರಳಯ ಆಗಿ ಈ ಸೃಷ್ಟಿ ಬಂದದ. ಇದನ್ನ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡ್ರೆ ಇದು ಪುನರ್ಜನ್ಮವನ್ನ ಒಪ್ಪುತ್ತೀರಿ ಏನು ಅಂತಂದ್ರೆ ಘಂಟಾಘೋಷವಾಗಿ ಹೇಳ್ಬೇಕು, ಪುನರ್ಜನ್ಮ ಒಪ್ಪುತ್ತೇವೆ. ಯಾಕಂದ್ರೆ ನಮ್ಮ ಭಾರತೀಯ ಸನಾತನ ಸಾಹಿತ್ಯ ಪುನರ್ಜನ್ಮದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದೆ. ನಮಗೂ ಅದು ಸರಿ ಅನ್ಸದ, ಕರೆಕ್ಟ್ ಅದ ಅಂತ ಅನ್ಸದ ಅನ್ಬೇಕು. ಅದಕ್ಕೆ ಸೃಷ್ಟಿಯ ಪೂರ್ವದಲ್ಲಿ ಜೀವನಿಗೆ ಉಪಾಧಿಯಾದ ಆ ಅವಿದ್ಯೆಯು ಜೀವರ ಕರ್ಮಗಳೊಡನೆ ಮಾಯೆಯೊಳಗೆ ಲೀನವಾಯಿತು. ಏನಾಗ್ತದಪ್ಪ ಅಂತಂದ್ರೆ ಈ ಜೀವಿಗಳು ಹಿಂಗೆ ಹುಟ್ಟತಾ ಸಾಯ್ತಾ ಹುಟ್ಟತಾ ಸಾಯ್ತಾ ಆಯುಷ್ಯ ಮುಗಿದ್ಮೇಲೆ ಸಾಯ್ತವ, ಮತ್ತ ಹುಟ್ಟಿ ಬರ್ತಾವ. ಎದಕ್ ಹುಟ್ಟಿ ಬರ್ತಾವ ಅಂದ್ರ ಕರ್ಮ ಮಾಡಿ ಹೋಗಿರ್ತಾವ, ಕರ್ಮ ಮಾಡಿ ಹೋಗಿರ್ತಾವ, ಆ ಕರ್ಮದ ಫಲಗಳನ್ನ ಅನುಭವಿಸುವುದಕ್ಕೆ ಮತ್ತೆ ಹುಟ್ಟಿ ಬರ್ತಾವ. ಹಿಂಗೆ ಹುಟ್ಟದು ಸಾಯದು ಹುಟ್ಟದು ಸಾಯದು ನಡೆದಿರ್ತದ. ಇಲ್ಲಿ ಏನ್ ಉಳಿದಿರ್ತಾವ ಜಗತ್ತಿನಾಗ ಅಂದ್ರ ಜೀವಿಗಳು ಮತ್ತು ಅವುಗಳ ಕರ್ಮಗಳು ಉಳಿದಿರ್ತಾವ. ಪ್ರಳಯವಾಗುವ ಕಾಲದಲ್ಲಿ ಏನಿರ್ತದಲ್ಲಿ ಜಗತ್ತಿನಾಗ ಜೀವಿಗಳಿರ್ತಾವ ಮತ್ತ ಅವುಗಳ ಕರ್ಮಗಳಿರ್ತಾವ. ಅವು ಯಾವಾಗ ಸೃಷ್ಟಿಯ ಪೂರ್ವದಲ್ಲಿ ಜೀವನಿಗೆ ಉಪಾಧಿಯಾದ ಆ ಅವಿದ್ಯೆಯು ಜೀವರ ಕರ್ಮಗಳೊಂದಿಗೆ ಮಾಯೆಯೊಳಗೆ ಲೀನವಾಯಿತು. ಏನಾಗ್ತದ ನಿಮ್ ಕರ್ಮಗಳೆಲ್ಲ ಎದುರಾಗ ಹೋಗ್ತಾವೇಳ್ರಿ, ಎಲ್ಲಿ ಸಂಗ್ರಹ ಆಗ್ತಾವ? ನೀವು ಮಾಡಿದ ಕರ್ಮಗಳೆಲ್ಲ ಪಾಪ ಪುಣ್ಯಗಳು ಎದರೊಳಗೆ ಸಂಗ್ರಹ ಆಗ್ತಾವ? ಈಶ್ವರನಲ್ಲಿ. ಈಶ್ವರನಲ್ಲಿ ಆಗೋದಕ್ಕಿಂತ ಮೊದಲು ಚಿತ್ ಅನ್ನುವಂತ ಪೆಟ್ಟಿಗೆ ಒಳಗೆ ಕಾರಣ ಶರೀರ ಅವಿದ್ಯೆ. ಅವಿದ್ಯೆ ಅಂದ್ರೆ ಕಾರಣ ಶರೀರ ಸೃಷ್ಟಿಯಲ್ಲಿ. ಅವಿದ್ಯೆಯಲ್ಲಿ ಸಂಗ್ರಹ ಆಗ್ತಾವ ನಿಮ್ಮ ಕರ್ಮಗಳೆಲ್ಲ, ನಿಮ್ಮ ಅವಿದ್ಯೆಯಲ್ಲಿ ಸಂಗ್ರಹ ಆಗ್ತಾವ. ಕಾರಣ ಶರೀರ ನಿಮ್ಮ ಪಾಪ ಪುಣ್ಯದ ಕರ್ಮಗಳು ಎಲ್ಲಿ ಸಂಗ್ರಹ ಆಗ್ತಾವ ಅಂದ್ರೆ ಅವಿದ್ಯೆಯಲ್ಲಿ ಸಂಗ್ರಹ ಆಗ್ತಾವ. ಇದು ಏನು ರಜೋಗುಣ, ಇದು ಈಶ್ವರಂದು ಸತ್ವಗುಣ, ಇದು ರಜೋಗುಣ. ರಜ ಅಂದ್ರೆ ಏನು? ಧೂಳು, ಒಂದು ಸಣ್ಣ ಹನಿ ಧೂಳು. ಈ ಬ್ರಹ್ಮಾಂಡಕ್ಕೆ ಕಂಪೇರ್ ಮಾಡಿದ್ರೆ ನೀವೇನು, ಒಂದು ಸಣ್ಣ ಹನಿ, ಒಂದು ಧೂಳು ಇದ್ದಂಗೆ ನೀವು ಅಷ್ಟೇ. ಪ್ರತಿಯೊಂದು ಜೀವಿ ಒಂದು ಧೂಳು, ಧೂಳು ಇದ್ದಂಗೆ. ರಜೋಗುಣ ಅದು ಒಂದು ಧೂಳಿನ ಕಣನೆ ಎಷ್ಟು ದೊಡ್ಡದಂತ ತಿಳ್ಕೊಂಡ್ಬಿಟ್ಟದ ತನ್ನಟ್ಟಿಗೆ ತಾನ, ಅದ್ಭುತ ಮಾಡ್ಕೊಂಡ್ಬಿಟ್ಟದ ತನ್ನ ಪಾಡಿಗೆ ತಾನ. ಅಲ್ಲಿ ನೋಡಿದ್ರೆ ಒಂದು ಧೂಳು ಇದ್ದಂಗ, ಅದು ಬಹಳ ಸಣ್ಣದ. ಇದು ಈ ಧೂಳಿನ ಕಣ ಜೀವ ಮಾಡಿದ ಕರ್ಮಗಳೆಲ್ಲ ಆ ಅವಿದ್ಯೆ ಒಳಗೆ ಸಂಗ್ರಹ ಆಗ್ತಾವ. ಆ ಅವಿದ್ಯೆ ಒಳಗೆ ಸಂಗ್ರಹ ಆಗಿ ಆ ಅವಿದ್ಯೆ ಹೋಗಿ ಏನ್ ಮಾಡ್ತದ, ಅದ್ರ ಅಮ್ಮ ಒಂದ್ ಕಡಿ ಅದ,
ಯಾವ್ದದು ಅವಿದ್ಯೆ ಅಮ್ಮ ಬಾಯಿ ಬಾಯಿ ಅವ್ರ ಅಮ್ಮನ ಬಾಯಿ ಒಳಗೆ ಸಂಗ್ರಹ ಆಗ್ತಾವ್. ಹೆಂಗಪ್ಪ ಅಂದ್ರೆ ಮಳಿ ಬಂತು ಅಂದ್ರೆ ಮಳಿ ಏನ್ ಜುಯಿ ಅಂತ ನದಿ ಬಂದಂಗ್ ಬರ್ತದೆ ಏನದು ಹನಿ 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 ಬರ್ತಿರ್ತದ ಮಳಿ. ಹನಿ ಸ್ವಲ್ಪ ದಪ್ಪ ಇರ್ಬೋದು ಒಂದ್ ಸ್ವಲ್ಪ ಸಣ್ಣ ಇರ್ಬೋದು. ಆ ಮಳೆ ಹನಿಗಳು ಏನ್ ಮಾಡ್ತಾವ ಅವು ಎಲ್ಲರ ಬೀಳ್ತಿರ್ಬೋದು ಅವು ಹರ್ಕೊಂಡು ಎಲ್ಲಿಗೆ ಹೋಗ್ತಾವ ಸಮುದ್ರ ಸಮುದ್ರಕ್ಕೆ ಹೋಗ್ತಾವ. ಎಲ್ಲಾ ಮಳೆ ಹನಿಗಳ ಗುರಿ ಸಮುದ್ರವನ್ನೇ ಸೇರುವುದು. ಆ ಸಮುದ್ರ ಅಂದ್ರೆ ಏನು ಅನೇಕ ಹನಿಗಳ ಸಂಗ್ರಹ. ಹನಿಗಳು ನೀರಿನ ಅನಂತ ನೀರಿನ ಹನಿಗಳ ಸಂಗ್ರಹ ಅಗಣಿತ ನೀರಿನ ಹನಿಗಳ ಸಂಗ್ರಹ. ಅದೇ ರೀತಿ ಮಾಯೆ ಅಂತಂದ್ರೆ ಅಗಣಿತ ಅವಿದ್ಯೆಗಳ ಸಂಗ್ರಹ. ಆ ಅವಿದ್ಯೆ ಒಳಗೆ ಏನಿರ್ತದ ಪಾಪ ಪಾಪ ಪುಣ್ಯಗಳು ಜೀವಿಗಳ ಪಾಪ ಪುಣ್ಯದ ಕರ್ಮಗಳು ಇರ್ತವೆ. ಮತ್ತೆ ಸಮುದ್ರ ಅಖಂಡವಾಗಿ ಕಾಣುತ್ತದೆ ಆದರೆ ಅದ್ರೊಳಗ ಹನಿಗಳ ರಾಶಿನೇ ಅದ. ಅದ್ರೊಳಗೆ ಯಾವ್ದಾರೆ ಒಂದ್ ಹನಿ ಹಿಂಗ್ ಸೆಪರೇಟ್ ಆಗಿ ತೋರ್ಕೋತದೆ ಅನ್ನೋದು ಆ ಹನಿ ನೀರು ಹೋಗಿ ಸಮುದ್ರದಾಗ ಹೆಂಗಿರ್ತದ ಅಖಂಡವಾಗಿ ಕುಡ್ಕೊಂಡ್ರಿ. ತಾನೇ ಸಮುದ್ರದ ಒಂದು ಭಾಗವಾಗಿ ಸಮುದ್ರವೇ ತಾನಾಗಿರ್ತದ. ಸಮುದ್ರದೊಳಗ ತನ್ನ ಐಡೆಂಟಿಟಿಯನ್ನ ಕಳ್ಕೊಂಡ್ಬಿಟ್ಟಿರ್ತದ ಅವ್ರು ತನ್ನ ಗುರುತನ್ನು ಕಳ್ಕೊಂಡು ತಾನು ಸಮುದ್ರದ ಹಾಗೆ ಆಗಿರುತ್ತದೆ. ಆದರೆ ತನ್ನ ಐಡೆಂಟಿಟಿ ಕಳ್ಕೊಂಡ್ರು ಅದರದೇನ್ ಪಾಪ ಪುಣ್ಯ ಕರ್ಮಗಳು ಹೋಗ್ತವೇನ್ರಿ ಅವು ಅವು ಏನ್ ಅವನು ನಾಶ ಆಗಿರ್ತವೇನ್ ಅಲ್ಲಿ ಇಲ್ಲ ಆಗಿರಂಗಿಲ್ರಿ. ಪ್ರತಿಯೊಂದು ಹನಿ ಒಳಗೆ ಏನು ಪಾಪ ಪುಣ್ಯ ಇರ್ತಾವ ಅವೆಲ್ಲ ಅದ್ರೊಳಂಗೆ ಇರ್ತಾವ. ಅವು ಹೆಂಗಿರ್ತಾವಪ್ಪ ಅಂತಂದ್ರೆ ಪಾಪ ಪುಣ್ಯಗಳು ಈ ಬ್ಯಾಸಿಗೆಯೊಳಗ ಮಾವಿನ ಕಾಯಿ ತಂದು ಹುಲ್ಲು ಮುಚ್ಚಿಡ್ತಾರ ನೋಡ್ರಿ. ಆ ಹುಲ್ಲು ಎಲ್ಲ ಮ್ಯಾಲ್ ಮುಚ್ಚದ ಹೆಂಗ್ ಕಾಣ್ತದ ಸುಮ್ನೆ ಒಂದೇನೋ ಗುಂಪು ಒಂದೇನೋ ಎತ್ತರದ ಒಂದು ಹುಲ್ಲಿನ ರಾಶಿ ಕಂಡಂಗ್ ಕಾಣ್ತದ. ಆ ಹುಲ್ಲಿನ ರಾಶಿ ಒಳಗೇನದವ ಅನೇಕ ಮಾವಿನ ಕಾಯಿಗಳದವ. ಯಾವಾಗ ಆ ಮಾವಿನ ಕಾಯಿ ಹಣ್ಣಾಯ್ತು ಅಂತಂದ್ರೆ ಆ ಹಣ್ಣನ್ನು ತಿನ್ನಬೇಕೆಂಬ ಹೋಗ್ತೃ ಏನದನ ಅವನಿಗೆ ಮಾವಿನ ಹಣ್ಣು ತಿನ್ಬೇಕಂತ ಇಚ್ಛೆ ಆಗ್ತು. ಅವನಿಗೆ ಇಚ್ಛೆ ಆಗಿದ್ದಕ್ಕೆ ಅಲ್ಲಿ ಹಣ್ಣಾಗ್ಯದ, ಅಲ್ಲಿ ಹಣ್ಣಾಗಿದ್ದಕ್ಕೆ ಇಲ್ಲಿ ಇಚ್ಛೆ ಆಗ್ಯದ. ಅವನು ಅವ್ರ ಅಮ್ಮಗೆ ಸತಾಯಿಸ್ತಾನ, ಅಮ್ಮ ಮಾವಿನ ಹಣ್ಣು ಬೇಕು ಮಾವಿನ ಹಣ್ಣು ಬೇಕು ಅಂತೇಳಿ ಸತಾಯಿಸಿದಾಗ ಅವ್ರ ಅಮ್ಮ ಏನ್ ಮಾಡ್ತಾಳ ಹೋಗಿ ಆ ಹುಲ್ಲನ್ನು ಸರಿಸಿ ಅದ್ರೊಳಗೆ ಯಾವ ಹಣ್ಣು ಪಕ್ವವಾಗಿದೆಯೋ ಆ ಹಣ್ಣನ್ನ ತೆಗೆದುಕೊಡ್ತಾಳ. ಆ ಹಣ್ಣು ಹೆಂಗಿತ್ತದು ಎಲ್ಲಾ ಹಣ್ಣುಗಳ ಜೊತೆಗೆ ಒಂದೇ ಒಂದು ಗುಂಪಿನ ರಾಶಿ ಒಳಗೆ ಒಂದು ಭಾಗವಾಗಿತ್ತು. ಇನ್ನ ಜೀವರ ಕರ್ಮಗಳು ಹೆಂಗ ಅವ್ ಹೆಂಗ ಕೆಲಸ ಮಾಡ್ತಾವ, ಟೆಕ್ನಾಲಜಿ ಹೆಂಗದ ಇದು ಈ ಜಗತ್ತಿನೊಳಗೆ ನಮ್ ಕರ್ಮ ಸಿದ್ಧ ಅಂತ ಹೆಂಗ್ ಕೆಲಸ ಮಾಡ್ತಾವ ಅನ್ನೋದು ಹೇಳ್ಕೊತ ಹೋಗ್ತಾರ. ಸೃಷ್ಟಿಯ ಪೂರ್ವದಲ್ಲಿ ಜೀವನಿಗೆ ಉಪಾಧಿಯಾದ ಆ ಅವಿದ್ಯೆಯು ಜೀವರ ಕರ್ಮಗಳೊಂದಿಗೆ ಮಾಯೆಯೊಳಗೆ ಲೀನವಾಗಿತ್ತು. ಈ ಸೃಷ್ಟಿ ಆಗದ್ರಕ್ಕಿಂತ ಮೊದಲ ನಮ್ಮ ಅವಿದ್ಯೆ ಎಲ್ಲಿತ್ತು ಅಂತಂದ್ರೆ ಮಾಯೆಯೊಳಗಿತ್ತು. ಕಾರಣ ಶರೀರ ಮಾಯೆಯೊಳಗಿದ್ದು ಏನಿತ್ತು ಮಾಯೆ ತನ್ನ ಹೊಟ್ಟೆಗ ಮಾಯೆ ಹೊಟ್ಟೆಗ ಅವಿದ್ಯೆ ಇತ್ತು, ಅವಿದ್ಯೆ ಹೊಟ್ಟೆಗ ಆ ಜೀವಿಯ ಕರ್ಮಗಳಿತ್ತು. ಇಷ್ಟೇ ಈ ವಾಕ್ಯದ ಅರ್ಥ. ಸೃಷ್ಟಿಯ ಪೂರ್ವದಲ್ಲಿ ಜೀವನಿಗೆ ಉಪಾಧಿಯಾದ ಆ ಅವಿದ್ಯೆಯು ಜೀವರ ಕರ್ಮಗಳೊಂದಿಗೆ ಮಾಯೆಯೊಳಗೆ ಲೀನವಾಗಿತ್ತು. ಸೃಷ್ಟಿಯ ಪೂರ್ವದಲ್ಲಿ ಮಾಯೆ ಅಂತ ಒಂದೇ ಇತ್ತು. ಆ ಮಾಯೆ ಒಳಗ ಏನಿತ್ತು, ಮಾಯೆ ಹೊಟ್ಟೆ ಒಳಗ ಅವಿದ್ಯೆ, ಅವಿದ್ಯೆ ಇತ್ತು. ಅವಿದ್ಯೆ ಹೊಟ್ಟೆ ಒಳಗ ಜೀವನ ಕರ್ಮಗಳಿತ್ತು. ಈ ಜಗತ್ ಸೃಷ್ಟಿ ಆಗೋದಕ್ಕಿಂತ ಮೊದಲು ಹಿಂಗಿತ್ತು. ಅಂದ್ರೆ ಈಗಿನ ಸೃಷ್ಟಿಗಿಂತಲೂ ಮೊದಲು ಒಂದು ಸೃಷ್ಟಿ ಇತ್ತು, ಅದು ಪ್ರಳಯವಾಯಿತು. ಪ್ರಳಯದ
ಜೀವನಿಗೆ ಉಪಾಧಿಯಾಗಿರತಕ್ಕಂತ ಆ ಅವಿದ್ಯೆಯು ಜೀವಿಗಳ ಕರ್ಮಗಳೊಂದಿಗೆ ಮಾಯೆಯೊಳಗೆ ಲೀನವಾಗಿತ್ತು. ಹಿಂದಿನ ಸೃಷ್ಟಿಯ ಜೀವರುಗಳು ಆ ಜೀವರು ಮಾಡಿದ ಕರ್ಮಗಳ ಸಹಿತವಾಗಿ ಮಾಯೆಯೊಳಗೆ ಲೀನವಾಗಿತ್ತು, ಅಂದ್ರೆ ಮಾಯೆಯೊಳಗೆ ಬೆರೆತುಕೊಂಡಿತ್ತು. ಆವಾಗ ಅದ್ ಹೆಂಗಿತ್ತಂದ್ರೆ ಬ್ರಹ್ಮಕ್ಕಿಂತ ಮಾಯೆ ಬೇರೆ ಅಂತ ಅನ್ನಿಸದಿರುವ ಹಾಗೆ ಅದು ಮಾಯೆ ಬ್ರಹ್ಮನೊಳಗೆ ಇತ್ತು. ಬ್ರಹ್ಮನೊಳಗಿದ್ದು ಮಾಯೆ ಯಾರ ಹೊಟ್ಟೆಗಿತ್ತು? ಬ್ರಹ್ಮನ ಹೊಟ್ಟೆಗ ಮಾಯೆ ಇತ್ತು, ಅದು ಬ್ರಹ್ಮನಂಗೆ ಇತ್ತು. ಮತ್ ಮಾಯೆ ಹೊಟ್ಟೆಗ ಅವಿದ್ಯೆ ಇತ್ತು, ಅದು ಹೆಂಗಿತ್ತು? ಬ್ರಹ್ಮನಂಗೆ ಇತ್ತು, ಬ್ರಹ್ಮ ಕಂಡಂಗೆ ಕಾಣ್ತಿತ್ತು. ಮತ್ತ ಅವಿದ್ಯೆ ಹೊಟ್ಟೆಗೆ ಏನಿತ್ತು? ಕರ್ಮಗಳಿದ್ದು. ಈ ಕರ್ಮಗಳು ಸಹಿತ ಆ ಬ್ರಹ್ಮನನ್ನ ಬಿಟ್ಟು ಬೇರೆ ಏನೋ ಅದಾವ ನಂಗೆ ತೋರಿಕೆ ಇದ್ದಿದ್ದೇ ಇಲ್ಲ. ಸೃಷ್ಟಿ ಹುಟ್ಟುಕ್ಕಿಂತ ಮೊದಲೇ ಪರಮಾತ್ಮ ತಾನು ಸಂಕಲ್ಪದಿಂದ ಇದನ್ನ ತಯಾರು ಮಾಡಿದ, ಮತ್ತ ಒಬ್ಬಳ ಇದ್ದ ಅಂತ ಹಿಂದಿನ ಒಂದಷ್ಟು ಬರ್ತಾರೆ. ಮತ್ತೆ ಸಂಕಲ್ಪ ಆಗ್ತದ? ಸಂಕಲ್ಪ ಯಾವಾಗ ಆಗ್ತದ? ಅವನಿಗೆ ಸಂಕಲ್ಪ ಯಾವಾಗ ಆಗ್ತದ ಅಂದ್ರೆ ಮಾವಿನ ಹಣ್ಣು ತಿನ್ನಬೇಕನ್ನ ಸಂಕಲ್ಪ ಇವನಿಗೆ ಯಾವಾಗ ಆಗ್ತದ? ಆವಾಗ ಅಲ್ಲಿ ಒಂದು ಹಣ್ಣು ಪಕ್ವವಾಗಿರ್ತದ. ಇವನ ಸಂಕಲ್ಪಕ ಪಕ್ವ ಇದಕ್ಕ ಸಂಬಂಧ ಮ್ಯಾಚಿಂಗ್ ಅದ, ಮ್ಯಾಚಿಂಗ್ ಅದ. ಇವನಿಗೆ ಮದ್ವಿ ಮಾಡ್ಕೋಬೇಕಂತ ಯಾವಾಗ ಮನ್ಸಾಗಿರ್ತದ ಅಲ್ಲಿ ಒಂದ್ ಹೆಣ್ಣು ತಯಾರಾಗಿ. ಹಿಂಗ ಭೋಗ ಅಲ್ಲಿ ಪ್ರೇರಕ, ಈಶ್ವರ ಪ್ರೇರಣೆ ಕೊಡ್ತಿರ್ತಾನ. ಅಲ್ಲಿ ಒಂದು ವಸ್ತು ತಯಾರಾಗ್ತದ, ಇವನು ಕರ್ಮ ಫಲವಾಗಿ ಆ ವಸ್ತು ತಯಾರಾಗಿರ್ತದ. ಆ ವಸ್ತು ನಿನ್ನದು ಅಂತೇಳಿ ಇವನು ಹೋಗಿ ಅದಕ್ಕೆ ಹಚ್ತಾನ ಅಷ್ಟೇ. ಅಲಾಟ್ಮೆಂಟ್ ಮಾಡ್ತಾನ. ಅಲಾಟ್ಮೆಂಟ್ ಮಾಡಿದೆ ನಿಂದ ನೋಡು ಅಂತ ಹೇಳ್ತಾನ. ಅಷ್ಟು ಕೆಲಸ ಅವನು. ಅದಕ್ಕೆ ಪ್ರಳಯ ನಂತರ ಜೀವನಿಗೆ ಉಪಾಧಿ ಆಗಿರತಕ್ಕಂತ ಆ ಅವಿದ್ಯೆಯು ಜೀವಿಗಳ ಕರ್ಮಗಳೊಂದಿಗೆ ಮಾಯೆಯೊಳಗೆ ಲೀನವಾಗಿತ್ತು. ಹೀಗೆ ಸೃಷ್ಟಿಯು ಜೀವರುಗಳ ಮತ್ತು ಆ ಜೀವಿಗಳು ಮಾಡಿದ ಕರ್ಮಗಳ ಸಹಿತವಾಗಿ ಮಾಯೆಯೊಳಗೆ ಲೀನವಾಗಿತ್ತು. ಮಾಯೆ ಎಲ್ಲಿತ್ತಂದ್ರ ಬ್ರಹ್ಮನೊಳಗೆ ಲೀನವಾಗಿತ್ತು. ಬ್ರಹ್ಮ ಎದುರಾಗಿ ಲೀನ್ ಆಗಿರ್ತಾನ, ಬ್ರಹ್ಮ ಲೀನ್ ಆಗಂಗಿಲ್ಲ. ಈಗ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೋಬೇಕು. ಒಂದನೇದೇನು, ಕರ್ಮನೇ ನಮ್ದು. ನಮ್ದು ಹುಟ್ಟು ಸಾವುಗಳಲ್ಲಿ ಏನು ಉಂಟಾಗ್ತದ ಅಂದ್ರೆ ಕರ್ಮ ಉಂಟಾಗ್ತದ. ಆ ಕರ್ಮಗಳು ಎದುರಾಗ ಸ್ಟಾಕ್ ಆಗ್ತವ. ನಿಮ್ಮ ಕಾರಣ ಶರೀರ ಅವಿದ್ಯೆ ಅಂತದಲ್ಲ, ಅದ್ರಾಗ ಸ್ಟಾಕ್ ಆಗ್ತವ. ಆ ಕಾರಣ ಶರೀರ ತನ್ನ ಜೀವಿ ಮಾಡಿದಂತ ಕರ್ಮಗಳನ್ನು ಒದಗೊಂಡೋಗಿ ಏನ್ ಮಾಡ್ತದ? ಮಾಯೆ ಒಳಗೆ ಸೇರ್ಕೊತದ. ಆ ಮಾಯೆ ಎದುರಂಗಿರ್ತದಪ್ಪ ಅಂತಂದ್ರೆ ಬ್ರಹ್ಮನ ಹೊಟ್ಟೆಗಿರ್ತದ, ಬ್ರಹ್ಮನೊಳಗಿರ್ತದ. ಹಿಂಗ ಬ್ರಹ್ಮಕ್ಕಿಂತ ಭಿನ್ನವಾಗಿ ಮಾಯೆ ಇದೆ ಅಂತ ಅನ್ನಿಸುವುದೇ ಇಲ್ಲ. ಮಾಯೆಗಿಂತ ಭಿನ್ನವಾಗಿ ಅವಿದ್ಯೆ ಇದೆ ಅಂತ ಅನ್ನಿಸುವುದೇ ಇಲ್ಲ. ಅವಿದ್ಯೆಗಿಂತ ಭಿನ್ನವಾಗಿ ಆ ಕರ್ಮಗಳು ಇವೆ ಅಂತ ಅನ್ನಿಸುವುದೇ ಇಲ್ಲ. ಆ ಬ್ರಹ್ಮ ಈಗ ಹೇಳ್ರಿ, ಯಾರಿಂದ ರಚನೆ ಆಗಿದ್ದಾನೆ? ಸ್ವಯಂ ಅಲ್ಲಪ್ಪ, ತನ್ನಿಂದ ತಾನೇ. ತನ್ನಿಂದ ತಾನೇ ಅದನ, ತನ್ನಿಂದ ತಾನೇ ಇದ್ದು ಅವನೊಳಗಿರೋ ಮಟೀರಿಯಲ್ ಏನದ? ವಸ್ತುಗಳು, ಮಾಯಾ ವೈರುಧ್ಯ ಕರ್ಮ, ಮಾಯೆ ಅವಿದ್ಯೆ ಮತ್ತು ಆ ಜೀವಿಗಳ ಕರ್ಮಗಳು, ಅದ್ರೊಳಗಿರೋ ಇಷ್ಟು. ಹಿಂಗದವ್ ನೋಡ್ರಿ, ಹೇಗೆ ಸುಪ್ತಿಯಲ್ಲಿ ಹ್ಯಾಂಗಿರ್ತಾವಪ್ಪ ಅವು? ಹೆಂಗಿದ್ದು ಇಷ್ಟೊಂದು ಜೀವಿಗಳ ಕರ್ಮಗಳನ್ನ ತಗೊಂಡು ಬ್ರಹ್ಮನೊಳಗ ಒಟ್ಟ ಅದವ್ರದ್ದು ಏನು ಗೊತ್ತು ಸಹಿತ ಆಗ್ಲಾರ್ದಂಗ ಅದ್ ಹೆಂಗಿರ್ತದ ಅಂತಂದ್ರೆ, ಏನೆಲ್ಲ ಇದ್ದು ಶಾಂತವಾಗಿರ್ತಾನ ಬ್ರಹ್ಮ, ಅಷ್ಟೆಲ್ಲ ಒಳಗಿಟ್ಕೊಂಡು ಜೀವಿಗಳ ಕರ್ಮಗಳನ್ನೆಲ್ಲ ಒಳಗಿಟ್ಕೊಂಡು ಶಾಂತವಾಗಿರ್ತಾನ. ಅದ್ ಹೆಂಗಿರ್ತಾನಪ್ಪ ಅಂತಂದ್ರೆ, ಸುಪ್ತಿಯಲ್ಲಿ ನಿದ್ರೆಯಲ್ಲಿ ಹೆಂಗಿರ್ತೀರಿ ನೀವು? ನಿದ್ದೆ ಒಳಗೆ ಹೆಂಗಿರ್ತೀರಿ? ನಿಮ್ ಹಾಸಿಗೆ ಎಲ್ಲದ ಗೊತ್ತಿಲ್ಲ, ಮಲ್ಕೊಂಡಿರಿ ಎಲ್ಲದ ಗೊತ್ತಿಲ್ಲ, ನಿಮ್ ಸುತ್ತಮುತ್ತ ಯಾರದ ಗೊತ್ತಿಲ್ಲ,
ನೀವು ಜಾಗೃತ ಅವಸ್ಥೆ ಒಳಗ ರೊಕ್ಕ ರೂಪಾಯಿ ಬಂಗಾರ ಎಲ್ಲ ಗಳಿಸಿಟ್ಟಿರ್ಬೋದು, ಹೆಂಡ್ರ ಮಕ್ಕಳು ಇರ್ಬೋದು, ಅವರೆಲ್ಲರೂ ನಿಮ್ ಸುತ್ತಮುತ್ತನೆ ಇದ್ರು ಸಹಿತ ಅವ್ ಯಾವ್ದನ್ನು ಪರಿವ ಇರ್ಲಾರ್ದ ಮಕ್ಕೊಂಡ್ ನೀತಿ ಮಾಡ್ತಿರ್ ನೋಡ್ ನೀವು. ಅನಂದ ಸ್ವರೂಪದಲ್ಲಿ ಇರ್ತೀವ್ರಿ, ಅವಾಗ ಹೆಂಗ ನೀತಿ ಹೊಡಿತೀರಿ ನೋಡ್. ಅವೆಲ್ಲ ಇಟ್ಕೊಂಡು ಹೇಗೆ ಸೃಷ್ಟಿಯಲ್ಲಿ ಅವಿದ್ಯೆಯು ಜೀವನಿಗಿಂತ ಭೇದವಾಗಿದ್ದು ಅನ್ನಿಸುವುದೇ ಇಲ್ಲವೋ, ಅವೆಲ್ಲ ಇದ್ರು ಸಹಿತ ಅವೆಲ್ಲದರ ಮಾಲೀಕನೇ ನೀವಾಗಿದ್ರು ಸಹಿತ ಅವ್ ಯಾವದರ ಪರಿವ ಇರ್ಲಾರ್ದೆ ನೀವು ಆನಂದವಾಗಿ ಹೆಂಗಿರ್ತಿರೋ ಹಂಗೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ಕರೆದಿದ್ದಾರೆ. ಸುಪ್ತಿಯಲ್ಲಿ ಅವಿದ್ಯೆ ಅಂತ ಅನ್ನೋದು ಬೇರೆ ಅಂತ ಅನ್ನಿಸುವುದೇ ಇಲ್ಲ. ನಿಮ್ಮೊಳಗಿಂದ ಕಾರಣ ಶರೀರ ಒಂದು ಬೇರೆ ಆದ ಅಂತ ಅನ್ನಿಸಂಗೆ ಇಲ್ಲ. ನಿದ್ದೆ ಒಳಗ ಆ ಕಾರಣ ಶರೀರನೇ ಹೋಗಿ ಅಲ್ಲಿ ಮಕ್ಕೊಂಡ್ಬಿಟ್ಟಿರ್ತದ. ವ್ಯವಹಾರಿಕವಾಗಿ ಅಪ್ಪ ಕೋಳಿ ತನ್ನ ಮರಿಗಳನ್ನೆಲ್ಲ ಒಳಗ್ ಮುಚ್ಚಿಕೊಂಡ ತಂಗ್ ಕಪ್ಪಣ ಕುತ್ತಿರ್ತತಿ. ಹಂಗ ಈ ಬ್ರಹ್ಮನ ತೆಕ್ಕಿವೆಲ್ಲ ಕರ್ಮಗಳು ಮಾಯ ಕೂಡಿ ಇರ್ತಾವಂತ ಹೇಳ್ತಾರೆ. ಮುಚ್ಕೊಂಡ್ ಬಿಟ್ಟಿರ್ತಾನ ಬ್ರಹ್ಮ. ಮಾಯೆಯಾದರೂ ಸೃಷ್ಟಿಗಿಂತ ಪೂರ್ವದಲ್ಲಿ ಬ್ರಹ್ಮಕ್ಕಿಂತಲೂ ಬೇರೆಯಾಗಿ ತೋರುವುದಿಲ್ಲ. ಮಾಯೆಯೂ ಕೂಡ ಸೃಷ್ಟಿಗಿಂತಲೂ ಮೊದಲು ಆ ಬ್ರಹ್ಮ ವಸ್ತುವಿಗಿಂತ ಭಿನ್ನವಾಗಿ ತೋರುವುದಿಲ್ಲ. ಕಾರಣ ಮಾಯೆಯು ಕಲ್ಪಿತ ವಸ್ತು, ಅದು ಬ್ರಹ್ಮ ವಸ್ತುವಿನಿಂದ ಭಿನ್ನವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮ ಇಲ್ಲ ಅಂತಂದ್ರೆ ಮಾಯೆ ಇಲ್ಲ, ಹಿಂಗಿರ್ತದೆ. ಅದಕ್ಕೆ ಬ್ರಹ್ಮನಲ್ಲೇ ಇರ್ಬೇಕದು. ಹಾವು ತೋರ್ತಾ ಇದೆ ಅಂತಂದ್ರ ಅದು ಎಲ್ಲಿ ತೋರ್ತಾ ಇದೆ? ಹಗ್ಗ ಇರ್ಲೇಬೇಕು, ಹಗ್ಗ ಇರ್ಲೇಬೇಕು. ಹಗ್ಗನೇ ಇಲ್ಲ ಅಂದ್ರ ಹಾವು ಎಲ್ಲಿತ್ತು? ಹಂಗ ಯಾವ ರೀತಿ ಬೆಳಕು ಮತ್ತು ದೀಪದಿಂದ ಭಿನ್ನವಾಗಿ ಇರಲಿಕ್ಕೆ ಸಾಧ್ಯವಿಲ್ಲವೋ, ಬೆಳಕು ಮತ್ತು ದೀಪ ಹೆಂಗ ಜ್ಯೋತಿ ಮತ್ತು ಜ್ಯೋತ್ನ ಅವೆರಡು ಅಭಿನ್ನವಾಗಿವೆ. ಅರ್ಥ ಮತ್ತು ಶಬ್ದ ಮತ್ತು ಚಂದ್ರಿಕೆ ಮತ್ತು ಚಂದ್ರ, ರವಿ ಮತ್ತು ರಶ್ಮಿ ಇವ್ ಹೆಂಗ ನೋಡ್ಲಕ್ ಎರಡು ಇರ್ಲಿಕ್ ಒಂದೇ ಅವು ಹಾಂಗದವು ಅವಿನಾಭಾವ ಸಂಬಂಧಿಗಳಾಗಿದ್ದಾವೆಯೋ, ಅದೇ ರೀತಿ ಬ್ರಹ್ಮನಿಂದ ಮಾಯೆಯು ಕೂಡ ಅವಿನಾಭಾವ ಸಂಬಂಧಿನಿ ಆಗಿದೆ. ಭಿನ್ನವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಮಾಯೆಯು ಬ್ರಹ್ಮದೊಳಗೆ ಅದ್ವಿತೀಯವಾಗಿ ಆಧ್ಯಾತ್ಮಿಕವಾಗಿ ಇದೆ. ಅದ್ವಿತೀಯ ಇನ್ನೊಂದು ಸಪರೇಟ್ ಅನ್ನಂಗ್ ಇಲ್ಲ, ಇಲ್ಲ ಅದು ಒಂದೇ ಅದ. ಮತ್ತು ತಾಧ್ಯಾತ್ಮ ಅದ ಹ್ಯಾಂಗದ ಇದನ್ನು ಹಂಗೆ ಅದ ನೋಡೋದಕ್ಕ ಒಂದೇ ಒಂದೇ ಒಂದು. ಆದ್ದರಿಂದ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಸ್ವಜಾತಿ ವಿಜಾತಿ ಸ್ವಗತ ಭೇದ ಇವೆಲ್ಲ ಏನದವ ಸೃಷ್ಟಿ ಆದ್ಮೇಲೆ ಬಂದವು. ಸೃಷ್ಟಿಗಿಂತ ಪೂರ್ವದಲ್ಲಿ ಈ ಸ್ವಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ, ಸ್ವಗತ ಭೇದ ಇಲ್ಲ. ಈಗಳ ಭೇದಗಳ ರಹಿತವಾಗಿ ಒಂದೇ ಒಂದು ಅದ್ವಿತೀಯವಾದ ಸಚ್ಚಿದಾನಂದ ಬ್ರಹ್ಮವಿತ್ತು. ಒಂದೇ ಒಂದು ಅದ್ವಿತೀಯವಾದ ಸಚ್ಚಿದಾನಂದ ಬ್ರಹ್ಮ ಇತ್ತು. ಆ ಬ್ರಹ್ಮ ಅದನ ಅಂತ ತಿಳ್ಕೋಬೇಕಾದ್ರೆ ಏಕಂ ಏವಂ ಅದ್ವಿತೀಯ ಬ್ರಹ್ಮ. ಇದು ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತಂದ್ರ ಇದೇನ್ ಮಹಾವಾಕ್ಯನೋ ಆವಾಂತರ ವಾಕ್ಯನೋ? ಇದು ಮಹಾವಾಕ್ಯ. ಬರೀ ಬ್ರಹ್ಮನ್ ಸುದ್ದಿ ಹೇಳಕತ್ತದ ಇದು ಹೇಳಕತ್ತದ. ಜೀವನ ಒಬ್ಬನ ಬಗ್ಗೆ ಹೇಳಿದ್ರನು ಅಥವಾ ಪರಮಾತ್ಮನ ಒಬ್ಬನ ಬಗ್ಗೆ ಏನ ಚಿಂತನೆ ಮಾಡಿದ್ರೆ ಅದು ಅವಾಂತರ ವಾಕ್ಯ. ಅವಾಂತರ ವಾಕ್ಯ ಇಲ್ಲಿ ಜೀವನ ಬಗ್ಗೆ ಏನು ಹೇಳ್ತಾನೆ ಇಲ್ಲ, ಇಲ್ಲಿ ಬರೇ ಒಂದೇ ಒಂದು ಬ್ರಹ್ಮ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಒಂದೇ ಒಂದು ಬ್ರಹ್ಮ ಇದೆ, ಅದ್ವಿತೀಯವಾಗಿದೆ. ಅದರಂತದ್ ಇನ್ನೊಂದು ಇಲ್ಲವೇ ಇಲ್ಲ.
ಹಿಂಗಲ್ಲ ನೋಡ್ರಿ, ಈಗೇನ್ ತಿಳಿತು, ಅವಿದ್ಯೆಯ ಲೀಲೆ ಗೊತ್ತಾಯ್ತು ನಿಮಗ್. ಅವಿದ್ಯೆ ಅಂದ್ರ ನಿಮ್ಮ ಕಾರಣ ಶರೀರ, ನೀವು ಮಾಡಿದ ಎಲ್ಲಾ ಕಾರಣಗಳು ಏನೇನದಾವ ಎಲ್ಲ ಓಟು ಅದ್ರಾಗದಾವ ಕರ್ಮಗಳು. ಅದು ಏನ್ ಮಾಡ್ತದಪ್ಪ, ಅವಿದ್ಯೆ ಹೋಗಿ ಅವಿದ್ಯೆ ಕಾರಣ, ಅದ್ರ ಕಾರ್ಯಗಳು ಯಾವ್ದು ಹೇಳ್ರಿ? ಬಂಗಾರ ಮತ್ತು ಆಭರಣ. ಬಂಗಾರ ಕಾರಣ, ಆಭರಣಗಳು ಕಾರ್ಯಗಳು. ಅದರಂಗ ಇದು ಅವಿದ್ಯೆ ಕಾರಣ, ಇದರ ಕಾರ್ಯಗಳು ಯಾವು? ಜಗತ್ತಿನ ಪ್ರತಿಯೊಂದು ವಸ್ತು, ಪ್ರಪಂಚ, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳೇ ನಿಮ್ಮ ಕಾರಣ ಶರೀರದ ಕಾರ್ಯಗಳು. ಕಾರಣ ಶರೀರ ಏನದಲ್ಲ ನಿಮ್ಮದು, ಈ ಕಾರಣ ಶರೀರನೇ ಏನದು, ಕಾರಣ ಅದು. ಅದ್ ಕಾರಣ ಶರೀರ ಕಾರಣನೇ ಅಂತಾರೆ, ಮತ್ತೇನಿಲ್ಲ, ಅದ ಕಾರಣನೇ ಅದು. ಕಾರಣ ಇದ್ಮೇಲ ಅದು ಚೊಕ್ಕ ಬಂಗಾರ ಇದ್ದಂಗ. ಆ ಬಂಗಾರದ ಆಭರಣಗಳು ಯಾವು? ಉಂಗುರ ಮತ್ತೇನಾರು ಮಾಡ್ತಿರಲ್ಲ ಹಂಗ. ಇಲ್ಲಿ ಏನಾಗ್ಯವ, ನಿಮ್ಮ ಕಾರಣ ಶರೀರದ ಕಾರ್ಯಗಳು ಯಾವುವು ಅಂತಂದ್ರೆ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಶರೀರ. ಇವು ತಿಳ್ಕೋಬೇಕು, ಇವು ತಿಳ್ಕೋಬೇಕು. ಹಿಂಗದ ಅದಕ್ಕೆ ನಿಮ್ಮ ಸ್ಥೂಲ ಶರೀರ ಮತ್ತು ನಿಮ್ಮ ಸೂಕ್ಷ್ಮ ಶರೀರಗಳ ಮೂಲಕ ನೀವೇನ್ ಪಾಪ ಪುಣ್ಯ ಕಾರ್ಯಗಳನ್ನ ಮಾಡುತ್ತೀರೋ, ಆ ಪಾಪ ಪುಣ್ಯಗಳ ಕಾರ್ಯದ ರೆಕಾರ್ಡ್ ಯಾವ ಮೀಟರ್ನಾಗ ಆಗ್ತದ ಅಂತಂದ್ರೆ ನಿಮ್ಮ ಅವಿದ್ಯೆ ಎಂಬ ಮೀಟರ್ನಾಗ ರೆಕಾರ್ಡ್ ಆಗ್ತದೆ. ಅವಿದ್ಯೆ ಏನ್ ಮಾಡ್ತದ, ಅದನ್ನೆಲ್ಲ ರೆಕಾರ್ಡ್ ತಗೊಂಡೋಗಿ ಈ ಜೀವಿ ಇಂಥ ಪಾಪ ಮಾಡೇನ, ಇಂಥ ಪುಣ್ಯ ಮಾಡೇನ ಅಂತೇಳಿ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಆ ಜೀವಿಯ ದೇಹ ತ್ಯಾಗವಾದ ನಂತರ ಅದು ಮಾಯೆಯೊಳಗ ಹೋಗಿ ಸೇರ್ಕೊಂಡ್ಬಿಡ್ತದೆ. ಹೆಂಗ್ ಸೇರ್ಕೋತದ ಅಂದ್ರೆ ಮಾಯೆಯಿಂದ ಭಿನ್ನವಾಗಿರ್ಲಾರ್ದಂಗ ನೋಡಿದ್ರ ಮಾಯೆ ಅನ್ನಂಗೆ ಕಾಣ್ತದ. ಆದ್ರ ಅದ್ರೊಳಗ ಅನೇಕ ಕಾರಣ ಶರೀರಗಳು ಹನಿ ಹನಿ ಉಪಾಧಿಯಲ್ಲಿ ಇರ್ತಾವ ಸಮುದ್ರದೊಳಗ. ಮತ್ತ ಮಾಯೆ ಎಲ್ಲಿರ್ತದ, ಬ್ರಹ್ಮನೊಳಗೆ ಇರ್ತದೆ. ಅದು ಕೂಡ ಬ್ರಹ್ಮನಿಂದ ಭಿನ್ನವಾಗಿ ಇದೆ ಅನ್ಲಿಕ್ ಬರ್ಲಾರ್ದಂಗ ಬ್ರಹ್ಮ ಸ್ವರೂಪವಾಗಿಯೇ ಇರ್ತದ. ಬ್ರಹ್ಮ ಸ್ವಯಂ ಪ್ರಕಾಶ, ಮಾಯೆ ಪ್ರಕಾಶ ಸ್ವರೂಪ ಪರಪ್ರಕಾಶ. ಹಿಂಗ ಅದಕ್ಕ ಮಾಯೆ ಹೋಗಿ ಬ್ರಹ್ಮನೊಳಗೆ ಲೀನ ಆಗ್ತದ. ಬ್ರಹ್ಮ ಏನ್ ಮಾಡ್ದ, ಎಲ್ಲಾ ಕರ್ಮಗಳನ್ನು ಹೊತ್ತು ಬಂದು ಆ ಮಾ ಅವಿದ್ಯೆ ಏನದ ಮಾಯೆ ಒಳಗದ, ಮಾಯೆಯನ್ನ ತನ್ನೊಳಗೆ ಇಟ್ಕೊಂಡು ಕೂತ್ಬಿಟ್ಟನೀಗ. ತನ್ನಿಂದ ಭಿನ್ನವಾದಂತ ಒಂದು ವಸ್ತು ಆದಂತ ಗೊತ್ತಾಗ್ಲಾರ್ದಂಗ ಅವನು ಅವನೊಳಗೆ ಏಕವಾಗಿ ಇಟ್ಕೊಂಡು ಕೂತಾನೀಗ ಮಾಯೆ. ಈ ದಿನ ಇಟ್ಕೋತಾನ ಆ ಜೀವಿಗಳ ಕರ್ಮಗಳು ಫಲ ಕೊಡುವುದಕ್ಕೆ ಯಾವಾಗ ಪಕ್ವವಾಗುತ್ತದೆಯೋ ಆವಾಗ ಆ ಬ್ರಹ್ಮನಿಗೆ ಏನ್ ಚಾಲು ಆಗ್ತದ, ನಾನು ಒಂದೇ ಆಗಿ ಈ ಮಾಯೆಯನ್ನ, ಮಾಯೆಯೊಳಗೆ ಅವಿದ್ಯೆಯನ್ನ, ಅವಿದ್ಯೆಯೊಳಗೆ ಕರ್ಮಗಳನ್ನ ಎಷ್ಟ್ ದಿನ ಅಂತ ಹಿಂಗ್ ಹಿಡ್ಕೊಂಡು ಕುಂದಿರ್ಲಿ, ಒಂದ್ ದಿನ ಇವ್ ಹೊರಗೆ ಹಾಕ್ಬೇಕಲ್ಲ ಅಂತೇಳಿ ಅವನೇನು ಲೀಲೆ ಚಾಲು ಮಾಡ್ತಾನ ಬ್ರಹ್ಮ. ಬ್ರಹ್ಮ ಲೀಲೆ ಚಾಲು ಮಾಡಿದ್ಮೇಲೆ ಮಾಯೆಯನ್ನು ಹೊರಗೆ ಹಾಕ್ತಾನ. ಮಾಯೆಯನ್ನು ಹೊರಗೆ ಹಾಕಿದ್ಮೇಲ ಮಾಯೆ ಎಂಬ ರಾಜ್ಯಕ್ಕ ಒಡೆ ಯಾರು? ಈಶ್ವರ. ಮಾಯೆ ಮತ್ತು ಈಶ್ವರ ಇಬ್ರು ಕೂಡಿ ಏನ್ ಸೃಷ್ಟಿ ಮಾಡ್ತಾರ? ಪ್ರಕೃತಿ. ಆಕಾಶವನ್ನು ಸೃಷ್ಟಿ ಮಾಡ್ತಾರ, ಆಕಾಶ ಸೃಷ್ಟಿ ಮಾಡ್ತಾರ. ಆಕಾಶದಿಂದ ಏನ್ ಸೃಷ್ಟಿ ಆಗ್ತದ? ವಾಯುವಿನಿಂದ ಏನ್ ಸೃಷ್ಟಿ ಆಗ್ತದ? ಅಗ್ನಿ. ಅಗ್ನಿ ಅಗ್ನಿ ಸೃಷ್ಟಿ ಆಗ್ತದ. ಅಗ್ನಿಯಿಂದ ಜಲ ಸೃಷ್ಟಿ ಆಗ್ತದ. ಜಲದಿಂದ ಭೂಮಿ. ಪೃಥ್ವಿಯೊಳಗ ನಾನಾ ರೀತಿ ಜೀವಿಗಳು ಸೃಷ್ಟಿ ಆಗ್ತವ. ಈ ಜೀವಿಗಳು ಏನ್ ಮಾಡ್ತಾವ, ಆ ಪಂಚಮಹಾಭೂತಗಳನ್ನ ವಸ್ತುಗಳನ್ನ ಪಡ್ಕೊಂಡು ವಸ್ತು ಪ್ರಪಂಚ ಸೃಷ್ಟಿ ಮಾಡ್ತದೆ. ಈ ಮನಿ ಕಟ್ಟಬರ್ತದ, ವಿಧಾನಸೌಧ, ಪಾರ್ಲಿಮೆಂಟ್, ಪ್ರಧಾನ ಮಂತ್ರಿ ಆಫೀಸು,
ಇವೆಲ್ಲ ಹೋಸು ಏನ್ ಪ್ರಕೃತಿ ಮಾಡ್ಯಾವ, ಈಶ್ವರ ಮಾಡ್ಯಾನ, ಮಾಯ ಮಾಡ್ಯಾರ, ಜೀವಿಗಳು ಮಾಡ್ಯಾರ, ಈ ರೀತಿ ಅದ ನೋಡ್ರಿ. ಏನಂದ್ರ ಅವಿದ್ಯೆ ಹೆಂಗ್ ಕೆಲ್ಸ ಮಾಡ್ತದ ಅನ್ನೋದ ಗೊತ್ತಾಯ್ತು. ರಜೋಗುಣ ಗೊತ್ತಾಯ್ತು, ತತ್ವಗುಣ ಗೊತ್ತಾಯ್ತು, ಇನ್ನು ಮುಂದೆ ತಮೋ ಗುಣ, ತಮೋ ಪ್ರಧಾನ ಪ್ರಕೃತಿ, ಅದ ಹೆಂಗ್ ಕೆಲ್ಸ ಮಾಡ್ತದ ಅಂತ ತಿಳ್ಕೊಬೇಕು. ಅದ ಯಾವಾಗ ತಿಳ್ಕೊತೀರಿ? ಈಗ ತಿಳ್ಕೊತೀರ? ನಾಳೆ ತಿಳ್ಕೊತೀರ? ನಾಳ್ರಿಪ್ಪ, ನಾಳೆ ನಾಳೆ ರಾತ್ರಿ ಎರಡಕ್ಕೆ ಕುಂತೀನಿ ನೋಡ್ರಿ. ಏನೋ ಏನೋ ಹಿಂಗೆ ಬರ್ಕೋತ್ ಓದ್ಕೋತ್ ಕೂತೀನಿ, ಎರಡರಿಂದ ಹಿಂಗೆ ಕೂತೀನಿ. ನಾಲ್ಕೂವರೆ ಐದಕ್ಕೆ ಜಂಪ್ ಎದ್ಬಿಟ್ಟಲ್ಲ. ನಿದ್ದಿ ಬಾಳ ಇದಾಗ್ತಾವ ಊರಲ್ಲಿ, ತಲಿ ವಜ್ಜೆ ಬಿಟ್ಟಾವ. ಮಲ್ಕೊಳ್ಳೋ ಟೈಮಿಂಗ್ ಮಲ್ಕೊಳ್ಳಿ, ಮಲ್ಕೊಳ್ಳೋ ಟೈಮಿಗೆ ಮಲ್ಕೋಬೇಕನ್ನೋ ಟೈಮ್ ನಾಗ ಏನಾಗಿರ್ತದೆ, ಏನೋ ಒಂದು ಆಲೋಚನೆ ಬಂದ್ಬಿಡ್ತು, ಅದ ನಿದ್ದೆ ಹಾರಿಸ್ಬಿಡ. ಆಮೇಲೆ ನಿದ್ದೆ ಹಾರದ ಅಂತೇಳಿ ಏನೋ ತುಂಬ ಕಾಲ ಕೂತ ಏನ್ ಮಾಡ್ಬೇಕು, ನಿದ್ದೆ ಹಾರಿದ್ರೆ ಹಾರಲಕ್ಕ ಅಂತೇಳಿ ಏನೋ ಕೆಲ್ಸ ಮಾಡ್ಕೊತ ಕುಂದಿರ್ತೀವಿ. ಕ್ರಮ ಆಮೇಲೆ ಅದು ಬರಬಾರ್ದ ಟೈಮ್ ನಾಗ ನಿದ್ದೆ ಬರ್ಲಕ್ ಅಂದ್ಬಿಡ. ಹಿಂಗ ಪರಮಾರ್ಥ ಹೆಂಗೈತ್ರಿಪ್ಪ, ಪ್ರಪಂಚ ಕಡತಾಳಿ ಬಹಳ ಮಾಡ್ತೈತ್ರಿ. ನಿನ್ನೆ ಸಾಯಂಕಾಲ ಪರ ನೀವ್ ಹೇಳತ್ತರಿ ನಾನು ನಿದ್ರಿ ಒಳಗ ಜಾರಿ ಕ್ಯಾಸ್ ಮತ್ತು ಹಿಂದಗಡೆ ಯಾಸರ ಎಲ್ಲ ಕೇಳ್ಕೊಂತಾರಿ. ನೀವ್ ಕೇಳ್ಕೊಂಡ್ ಅಲ್ಲಿ ನಿದ್ರಿ ಒಳಗನ ಹೆಚ್ಚು ಬಿಟ್ಟಿದ್ರಪ್ಪ. ಹಿಂದಾಡಿ ಎದ್ ದಿವ್ಯಾನಂದ ಸಮೂಹದ ಜೊತೆ ಮಾತಾಡಿನ ಮ್ಯೂಟ್ ಸೈಡ್ ಮಾಡಿರ್ಕಲ್ರಪ್ಪ ಹಿಂದಾಡಿ ಏನ್ ಮಾಡಿದ್ರೆ. ಇದಕ್ಕಿನ ಬ್ರಹ್ಮಜ್ಞಾನ ಕೇಳೋದಕ್ಕಿಂತ ನಿದ್ದೆ ಮಾಡೋದು ಬಹಳ ಪರಮ ಸುಖ. ಇಲ್ರಪ್ಪ ಆನಂದದೊಳಗ ನೀವು ಇದಾಯ್ತ್ರಿ, ಅದೆಲ್ಲ ಜ್ಞಾಪಕ ಇತ್ರಿ. ನಿದ್ದೆ ಏನ ಹೋಗಿಲ್ರಿ, ಆ ಆನಂದ ಸ್ವರೂಪದೊಳಗ್ರಿ. ನಿಮ್ಮನ್ನ ನೀವ್ ಮಾತಾಡಿದಾಗ ಮಾತಾಡಿದಾಗ ಆಗತ್ತದ್ರಿ ನನಗ್ರಿ. ಆ ಎಲ್ಲ ವಿಷಯಗಳು ಹೇಳಿದಂಗ ಹೇಳಿದಾಗ ಆಗತ್ತದ್ರಿ. ಆಗಿಂದಾಗ ಎಷ್ಟ ಒಂದ್ 20-25 ಮಿನಿಟ್ ಅದು ಮಲ್ಕೊಂಡಿರ್ಬೇಕು ಅಷ್ಟು.